ಎಸ್ ಪ್ರೀತಿಯ ವಿದ್ಯಾರ್ಥಿಗಳ ವಿಶೇಷವಾಗಿ ಮಿಷನ್ ಪಿಸಿ 2023 ಗೆ ತಮ್ಮೆಲ್ಲರಿಗೂ ಕೂಡ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ ಇಂದ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ವಿಶೇಷವಾಗಿ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೋತ್ತರಗಳನ್ನು ಆಧರಿಸಿ ಮುಂಬರುವ ಪ್ರಶ್ನೆ ಪತ್ರಿಕೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಒಂದಿಷ್ಟು ಕಾನ್ಸೆಪ್ಟ್ ವೈಸ್ ಕ್ವೆಶ್ಚನ್ಸ್ ಗಳನ್ನು ಹಿಂದೆ ನಡೆದಿರತಕ್ಕಂತ ಪ್ರಶ್ನೆ ಪತ್ರಿಕೆಗಳನ್ನು ಸ್ವಲ್ಪ ಗಮನಹರಿಸಿ ಅಧ್ಯಯನಗಳನ್ನು ಮಾಡುತ್ತಾ ದೃಷ್ಟಿಕೋನದಲ್ಲಿ ಇವತ್ತು ಯಾರೆಲ್ಲ ಅಧ್ಯಯನಗಳನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ KSRP ಪರೀಕ್ಷೆ 2019 ಕ್ಕೆ ಸಂಬಂಧಪಟ್ಟಂತೆ ನಡೆದಿರತಕ್ಕಂತ ಅರ್ಥಶಾಸ್ತ್ರ ವಿಭಾಗದ ಒಂದಿಷ್ಟು ಪ್ರಶ್ನೋತ್ತರಗಳ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗೋಣ ಹಾಗಾದ್ರೆ ಸೋ ಪ್ರಶ್ನೆ ನಂಬರ್ 1 ಗೋಲ್ಡನ್ ಫೈಬರ್ ಇದನ್ನು ಸೂಚಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಮಿತ್ರರೇ ಸೋ ಪ್ರಶ್ನೆ ಬಹಳ ಸುಂದರವಾಗಿರ್ತವೆ ಇವುಗಳನ್ನ ನಾವು ಸ್ವಲ್ಪ ಗ್ಲಾನ್ಸ್ ಮಾಡಿ ಅಧ್ಯಯನಗಳನ್ನು ಮಾಡಿದ್ರೆ ಒಂದು ಅಂಕಗಳು ಬರ್ತದೆ ಅಂತಕಂತದ್ದು ಹಾಗಾದ್ರೆ ಗೋಲ್ಡನ್ ಫೈಬರ್ ಅಂತಕಂತದ್ದು ಏನನ್ನ ಸೂಚಿಸ್ತಾ ಇದೆ ಅಗರೆ ಈ ಗೋಲ್ಡನ್ ಫೈಬರ್ ಅಂತಕಂತದ್ದು ಸೋ ಇದು ಒಂದು ಕೂಡ ರೆವಲ್ಯೂಷನ್ ಅಗ್ರಿಕಲ್ಚರ್ ರೆವಲ್ಯೂಷನ್ ಗೆ ಸಂಬಂಧಪಟ್ಟಂತೆ ಇರತಕ್ಕಂತ ಬಹುತೇಕ ಕಾನ್ಸೆಪ್ಟ್ ಗಳನ್ನು ನಾವು ನೋಡಿದಾಗ ಸೋ ಒಂದಿಷ್ಟು ಕೈಗಾರಿಕಾ ಸಾರಿ ಕೃಷಿಯ ಕ್ರಾಂತಿಗಳು ಅಂತಕಂತದ್ದು ನಮ್ಮಲ್ಲಿ ಕಂಡುಬರ್ತದೆ ಹಸಿರು ಕ್ರಾಂತಿ ಆಗಿರಬಹುದು ನೀಲಿ ಕ್ರಾಂತಿ ಆಗಿರಬಹುದು ಹಳದಿ ಕ್ರಾಂತಿ ಆಗಿರಬಹುದು ಈ ರೀತಿ ವಿಶೇಷವಾಗಿ ನೋಡ್ತಾ ಹೋದಾಗ ಇಲ್ಲೊಂದು ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಬಗ್ಗೆ ನಾವು ನೋಡ್ತಾ ಇದೀವಿ ನೋಡಿ ಸೋ ಬಹುತೇಕ ಏನು ಮಾಡ್ತಾ ಇದ್ದಾರೆ ಪ್ರಶ್ನೆ ಪತ್ರಿಕೆಗಳಲ್ಲ ತೀವ್ರತೆಯನ್ನ ಇವತ್ತು ನಾವು ಏನು ಮಾಡ್ತಾ ಇದೀವಿ ಸೋ ಇಂಗ್ಲಿಷ್ ವರ್ಷನ್ ಅಲ್ಲಿ ಏನು ಮಾಡ್ತಾರೆ ಫ್ರೇಮ್ ಮಾಡ್ತಾ ಇದ್ದಾರೆ ಗೋಲ್ಡನ್ ಫೈಬರ್ ಅಂತಕಂತದ್ರ ಬಗ್ಗೆ ಮಾತಾಡಬೇಕು ಗೋಲ್ಡನ್ ಫೈಬರ್ ನೋಡಿ ಯಾವುದೇ ಒಂದು ಫೈಬರ್ ಅಂತ ನಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಂದ್ರೆ ಒಂದು ಒಂದು ಸೆಣಬನ್ನು ಇನ್ನೊಂದು ಹತ್ತಿಯನ್ನ ಎರಡು ಪಾಯಿಂಟ್ ಅನ್ನು ನಾವು ವ್ಯೂ ಮಾಡಬೇಕು ಹಾಗಾದ್ರೆ ಸೊ ಗೋಲ್ಡನ್ ಫೈಬರ್ ಏನನ್ನ ಸೂಚಿಸ್ತದೆ ಅಂತ ಕೇಳಿದ್ರೆ ಗೋಲ್ಡನ್ ಫೈಬರ್ ಅಂದ್ರೆ ಇದಕ್ಕೆ ಬಣ್ಣಗಳ ಆಧಾರಿತವಾಗಿ ನಾವು ಒಂದು ಕೃಷಿ ಕ್ರಾಂತಿಯನ್ನ ನಾವು ಕೈಗೊಂಡಿರ್ತೀವಿ ಅಂತಕ್ಕಂಥದ್ದು ಅವುಗಳ ಮೂಲಕ ಇಲ್ಲಿ ಗೋಲ್ಡನ್ ಸೆಣಬು ಅಂತಕ್ಕಂಥದ್ದು ವಿಶೇಷವಾಗಿ ಸೊ ಈ ಸೆಣಬು ವಿಶೇಷವಾಗಿ ಆ ಗೋಲ್ಡನ್ ಅಂತಕ್ಕಂತಹ ಒಂದು ಕಲರ್ ಅನ್ನು ಹೊಂದಿರೋದ್ರಿಂದ ಸೊ ಅದನ್ನ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತ ಕರಿತೀವಿ ಮಿತ್ರರೇ ಈ ಸೆಣಬಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಇರತಕ್ಕಂತ ಕ್ರಾಂತಿಯನ್ನ ಸೊ ನಾವು ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತ ಕರಿತೀವಿ ಇದನ್ನ ಕನ್ನಡದಲ್ಲಿ ಚಿನ್ನದ ಕ್ರಾಂತಿ ಅಂತ ಕೂಡ ಚಿನ್ನದ ನಾರಿನ ಕ್ರಾಂತಿ ಅಥವಾ ಇದನ್ನ ಸುವರ್ಣ ನಾರಿನ ಕ್ರಾಂತಿ ಇದನ್ನ ಸುವರ್ಣ ನಾರಿನ ಕ್ರಾಂತಿ ಅಂತ ಕೂಡ ಕರಿತಾ ಹೋಗ್ಬೋದು ನೋಡಿ ಇಲ್ಲಿ ವಿಶೇಷವಾಗಿ ಸೆಣಬು ಅಂತ ಬಂದಾಗ ಈ ಭಾರತಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಸೆಣಬನ್ನ ಉತ್ಪಾದಿಸುವ ರಾಷ್ಟ್ರಗಳ ಪೈಕಿ ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು ವಿಶೇಷವಾಗಿ ಕಂಡುಬರ್ತದೆ ಮಿತ್ರರೇ ಬ್ರಿಟಿಷರು ಇದನ್ನ ಒಂದು ಶ್ರೀಮಂತ ವ್ಯಾಪಾರ ದೇಶ ಅಂತ ಕೂಡ ಕರೆದಿರ್ತಾರೆ ಯಾಕಂದ್ರೆ ಈ ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು ಅಷ್ಟು ಸಂಪತ್ ಭರಿತವಾಗಿರ್ತಕ್ಕಂತ ಒಂದು ನಾಡಾಗಿತ್ತು ಅಂತಕ್ಕಂಥದ್ದು ಬ್ರಿಟಿಷರು ಉಲ್ಲೇಖಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಸೆಣಬನ್ನ ಉತ್ಪಾದಿಸುವ ರಾಜ್ಯ ಅಂತ ಕೇಳಿದ್ರೆ ಪಶ್ಚಿಮ ಬಂಗಾಳ ಅಂತ ಹೇಳಬೇಕು ಕರೆಂಟ್ ಅಫೇರ್ ಅಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೆಣಬನ್ನ ಉತ್ಪಾದಿಸುವ ದೇಶ ಅಂತ ಕೇಳಿದ್ರೆ ಅದು ನಮ್ಮ ಭಾರತ ಅಂತ ಹೇಳಬೇಕು ಮಿತ್ರರೇ ಸೊ ಇದು ಅಪ್ಡೇಟ್ ಗಳಾಗಿದೆ ಈ ಪಾಯಿಂಟ್ ಅನ್ನು ನಾವು ವಿಶೇಷವಾಗಿ ಕಲಿತಾ ಹೋಗ್ಬೇಕು ನೋಡಿ ಈ ಸೆಣಬಿನ ಬಗ್ಗೆ ಇನ್ನೇನೆಲ್ಲ ಗೊತ್ತಿರಬೇಕಂದ್ರೆ ಈ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತಕ್ಕಂಥದ್ದು ವಿಶೇಷವಾಗಿ ಯಾವಾಗ ಆಗಿತ್ತು ಅಂದ್ರೆ ಸೊ ಇದು ಬ್ರಿಟಿಷರ ಕಾಲಾವಧಿಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥದ್ದು ಈ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅನ್ನ ಲಾರ್ಡ್ ಆರ್ಡಿಂಜ್ ಸೆಕೆಂಡ್ ಅಂತಕ್ಕಂಥವನು ಆರಂಭ ಮಾಡಿರ್ತಾನೆ ಲಾರ್ಡ್ ಹಾರ್ಡಿಂಜ್ ಸೆಕೆಂಡ್ ಅಂತಕ್ಕಂಥವನು ಮಿತ್ರರು ಭಾರತದ ಒಂದು ಇತಿಹಾಸವನ್ನ ನೋಡಿದಾಗ ಈ ಲಾರ್ಡ್ ಹಾರ್ಡಿಂಜ್ ಸೆಕೆಂಡ್ ಅಂತಕ್ಕಂಥವನ್ನು ನಾವು ಗಮನಿಸಿದಾಗ ಸೊ ವಿಶೇಷವಾಗಿ ಈ ಗೋಲ್ಡನ್ ಫೈಬರ್ಗೆ ಇವನು ಮುನ್ನುಡಿಯನ್ನ ಬರೆದಿರ್ತಾನೆ ಅಂತಕ್ಕಂಥದ್ದು ಕೂಡ ನಾವು ಪತ್ತೆ ಹಚ್ಚಬೇಕಾಗ್ತದೆ ಒಟ್ಟಾರೆ ಸೊ ಒಂದು ಕ್ವಶನ್ ಫ್ರೇಮ್ ಆದಾಗ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾವು ಪೂರಕ ಜ್ಞಾನಗಳೊಂದಿಗೆ ಕಲಿತಾಗ ಮತ್ತು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತಕ್ಕಂಥದ್ದು ಯಶಸ್ವಿಯ ಒಂದು ನಾಗಾಲೋಟಕ್ಕೆ ನಾಂದಿ ಆಡ್ತದೆ ಅಂತಕ್ಕಂಥದ್ದು ಕೂಡ ತಮಗೆ ಗೊತ್ತಿರಬೇಕು ಹಾಗಾದ್ರೆ ಸೊ ಇಲ್ಲಿ ಒಂದು ಉತ್ತರ ಸೆಣಬು ಅಂತಕ್ಕಂಥದ್ದು ಹೇಳ್ತಾನೆ ನೋಡ್ರಿ ಪಿಸಿ 2017 HK ಪೇಪರ್ ಒಂದು ಬಾರಿ ಪ್ರಶ್ನೆ ಕೇಳಿದನ್ರಿ ಗೋಲ್ಡನ್ ಫೈಬರ್ ಈ ಕೆಳಗಿನ ಯಾವುದನ್ನ ಸೂಚಿಸುತ್ತದೆ ಅಂತ ಕೇಳಿದಾನೆ ಅಲ್ಲೂ ಕೂಡ ಇದನ್ನೇ ಕೇಳ್ತಾ ಇದ್ದಾನೆ ಆದ್ರೆ ಆಪ್ಷನ್ ಅಲ್ಲಿ ಸೆಣಬು ಅಂತಾನು ಇಟ್ಟಿದ್ದಾನೆ ಮತ್ತೆ ಸೊ ವಿಶೇಷವಾಗಿ ಗೋಣಿ ನಾರು ಅಂತ ಕೂಡ ಇಟ್ಟಿದ್ದಾನೆ ಇಲ್ಲಿ ನೋಡಿ ನೀವಿಲ್ಲಿ ರೆಫರ್ ಈಸ್ ಅಂತ ಕೇಳಿದಾನೆ ಅಲ್ಲಿ ಪ್ರಶ್ನೆಯನ್ನ ಅಲ್ಲಿ ನೀವೇನ್ ಮಾಡ್ಬೇಕು ಇದನ್ನ ಇಂಗ್ಲಿಷ್ ವರ್ಷನ್ ಅನ್ನ ನೋಡ್ಬೇಕು ಆ ಇಂಗ್ಲಿಷ್ ವರ್ಷನ್ ಅಲ್ಲಿ ಇದಕ್ಕೆ ಝೂಟ್ ಅಂತ ಯಾವ್ದು ಬರ್ತದಲ್ಲ ಇಟ್ ಈಸ್ ದ ರೈಟ್ ಆನ್ಸರ್
ಅಲ್ಲಿ ಜೂಟ್ ಯಾವುದಕ್ಕೆ ಕೊಟ್ಟಿದ್ದಾನಂದ್ರೆ ಗೋಣಿಯ ನಾರಿಗೆ ಕೊಟ್ಟಿದ್ದಾನಂದ್ರೆ ಗೋಲ್ಡರ್ ಫೈಬರ್ ಎಂಬುವುದು ಯಾವುದನ್ನ ನಾವು ಐಡೆಂಟಿಫೈ ಮಾಡ್ತಾ ಇದೀವಿ ಅಂದ್ರೆ ಸೊ ಅಲ್ಲಿ ನಾರನ್ನ ಐಡೆಂಟಿಫೈ ಮಾಡ್ತಾ ಇದೀವಿ ಗೋಣಿಯ ನಾರು ಇಟ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಯಾಕಂದ್ರೆ ಕನ್ನಡದ ಪದಗಳು ಸೇಮ್ ಅನ್ಸಿದ್ರು ಕೂಡ ವಿಶೇಷವಾಗಿ ಇಂಗ್ಲಿಷ್ ವರ್ಷನ್ ಅನ್ನು ನಾವು ಚೆಕ್ ಮಾಡಬೇಕು ಅಂತ ಹೇಳಿ ನಮಗೆ ಇನ್ಸ್ಟ್ರಕ್ಷನ್ ಅಲ್ಲಿ ಮುಂಚೆನೆ ಕೊಟ್ಟಿರ್ತಾರೆ ಅಲ್ಲಿ ಸೆಣಬಿನ ಮುಂದೆ ಇರತಕ್ಕಂತ ಇಂಗ್ಲಿಷ್ ವರ್ಷನ್ ವರ್ಡ್ ಯಾವ್ದಂದ್ರೆ ಹೆಂಪ್ ಅಂತ ಇದೆ ಆದ್ರೆ ಗೋಣಿಯ ನಾರು ಅಂತ ಬಂದಾಗ ಸೊ ಜೂಟ್ ಅಂತ ಇದೆ ನಾವು ಅಧಿಕೃತವಾಗಿ ಉತ್ತರವನ್ನ ಜೂಟ್ಗೆ ಹಾಕಬೇಕಾಗ್ತದೆ ಹಾಗಾದ್ರೆ 1949 ರಲ್ಲಿ ಸೊ ನಮ್ಮಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಅಂತಕ್ಕಂತದ್ದಿತ್ತು ಅದು ಯಾವ್ದಂದ್ರೆ ಜೂಟ್ ಫಾರ್ ವೀಟ್ ಜೂಟ್ ಫಾರ್ ವೀಟ್ ಗೋಧಿಗಾಗಿ ಸೆಣಬು ಅಂತಕ್ಕಂತದ್ದು ಈ ಗೋಧಿ ನಮಗೆ ಬೇಕಾಗಿರ್ತದೆ ಯಾಕಂದ್ರೆ ದೇಶಕ್ಕೆ ಸಂಬಂಧಪಟ್ಟಂತೆ 1943 ರಲ್ಲಿ ಸೊ ಬಂಗಾಳದ ಕ್ಷಾಮದ ನಂತರ ವಿಶೇಷವಾಗಿ ನಾವು ಆಹಾರದ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀವಿ ಆ ಸಂದರ್ಭಗಳಲ್ಲಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಒಂದು ಸೆಣಬು ಅಂತಕ್ಕಂಥದ್ದು ಉತ್ಪಾದನೆ ಹೆಚ್ಚಿರ್ತದೆ ಆದ್ರೆ ಆಹಾರದ ಪದಾರ್ಥಗಳ ಉತ್ಪಾದನೆ ಕಡಿಮೆ ಇರೋದ್ರಿಂದ ಸೊ ಗೋಧಿಗಾಗಿ ಸೆಣಬು ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡ್ಕೊಂಡಿದ್ವಿ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಹಾಗಾದ್ರೆ ನೆಕ್ಸ್ಟ್ ಇದರ ಮುಂದುವರೆದ ಭಾಗಕ್ಕೆ ಸಂಬಂಧಪಟ್ಟಂತೆ ಸೊ ಯಾವೆಲ್ಲ ಮತ್ತೆ ಈ ಆಪ್ಷನ್ ಗಳನ್ನ ನೋಡ್ತಾ ಹೋದ್ರೆ ಸೊ ಇಲ್ಲಿ ವಿಶೇಷವಾಗಿ ಯಾವುದನ್ನ ಕೇಳಿದಾನಂದ್ರೆ ರೇಷ್ಮೆ ಅಂತ ಕೇಳಿದಾನೆ ನೋಡ್ರಿ ರೇಷ್ಮೆ ಅಂತಕ್ಕಂಥದ್ದನ್ನ ನಾವು ಗಮನಿಸಿದಾಗ ಇಲ್ಲಿ ಸ್ವಲ್ಪ ಪೂರಕ ಜ್ಞಾನಗಳ ಅಗತ್ಯ ಇರ್ತದೆ ರೇಷ್ಮೆ ಅಂತಕ್ಕಂಥದ್ದು ವಿಶೇಷವಾಗಿ ಇವುಗಳನ್ನ ಕುರಿತು ಮಾಡುವ ಅಧ್ಯಯನವನ್ನ ಸಿರಿಕಲ್ಚರ್ ಅಂತ ಕರಿತೀವಿ ಎಂತ ಕಲ್ಚರ್ ಸಿರಿಕಲ್ಚರ್ ಅಂತ ಕರಿತೀವಿ ಇದು ಕೂಡ ಗೊತ್ತಿರಲಿ ಸೊ ಹತ್ತಿಗೆ ಸಂಬಂಧಿಸಿದಂತೆ ಯಾವ ಕ್ರಾಂತಿ ಅಂತ ಕೇಳಿದ್ರೆ ಸೊ ಬೆಳ್ಳಿ ನಾರಿನ ಕ್ರಾಂತಿ ಅಂತ ಹೇಳಬೇಕು ಬೆಳ್ಳಿ ನಾರಿನ ಕ್ರಾಂತಿ ಅಂತಕ್ಕಂಥದ್ದು ಹಾಗಾದ್ರೆ ಈ ಬೆಳ್ಳಿ ನಾರಿನ ಕ್ರಾಂತಿ ಯಾವುದಕ್ಕೆ ಸಂಬಂಧಪಡ್ತದೆ ಅಂದ್ರೆ ಹತ್ತಿಗೆ ಸಂಬಂಧಪಡ್ತದೆ ಹಾಗಾದ್ರೆ ಹತ್ತಿ ಅಂತಕ್ಕಂಥದ್ದು ವಿಶೇಷವಾಗಿ ನಮಗೆ ಸಿಂಧೂ ನಾಗರಿಕತೆಯಲ್ಲೇ ಪರಿಚಯ ಇತ್ತು ಸೊ ಹಾಗಾದ್ರೆ ವಿಶೇಷವಾಗಿ ಈ ಕ್ರಾಂತಿಗಳನ್ನ ನೋಡ್ತಾ ಹೋದಾಗ ಸೊ ಹತ್ತಿ ಅಂತಕ್ಕಂಥದ್ದನ್ನ ಗಮನಿಸಿದಾಗ ಹಸಿರು ಕ್ರಾಂತಿಯಲ್ಲೂ ಕೂಡ ಹತ್ತಿಯ ಸ್ವಲ್ಪ ಪರಿಚಯಗಳನ್ನ ಮಾಡಿರ್ತೀವಿ ಸೊ ಅದು ಯಾವ ತಳಿ ಅಂದ್ರೆ J34 ಅಂತ ಹೇಳಬೇಕು ಇಲ್ಲಿ ಹತ್ತಿ ಸಿಂಧೂ ನಾಗರಿಕತೆಯಲ್ಲಿ ಪರಿಚಯ ಇತ್ತು ಮೆಹೆಂಜೋದಾರ ಪಟ್ಟಣದಲ್ಲಿ ಇವುಗಳ ಕುರುಹು ಸಿಕ್ಕಿತ್ತು ಅಂತಕ್ಕಂಥದ್ದು ಹಾಗಾದ್ರೆ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ನೋಡೋದಾದ್ರೆ ಬೆಳ್ಳಿ ನಾರಿನ ಕ್ರಾಂತಿ ಅಥವಾ ಇದನ್ನ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತ ಕರಿತೀವಿ ಇದನ್ನ ಏನಂತ ಕರಿತೀವಿ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ವಿಶೇಷವಾಗಿ ನಾವು ಸ್ವಲ್ಪ ಅಂಶಗಳನ್ನ ಗಮನಿಸಿದಾಗ ಈ ಹತ್ತಿ ಅಂತಕ್ಕಂಥದನ್ನ ನಾವು ಕಪ್ಪು ಮಣ್ಣು ಬಹಳ ಸೂಕ್ತ ಅಂತ ಹೇಳ್ತೀವಿ ಹತ್ತಿಯನ್ನ ಬೆಳಿಲಿಕ್ಕೆ ಯಾವ ಮಣ್ಣು ಸೂಕ್ತ ಅಂತ ಕೇಳಿದ್ರೆ ಕಪ್ಪು ಮಣ್ಣು ಅಂತ ಹೇಳ್ಬೇಕು ಹಾಗಾದ್ರೆ ಈ ಕಪ್ಪು ಮಣ್ಣು ಅಥವಾ ರೇಗರ್ ಮಣ್ಣು ಅಥವಾ ಬ್ಲ್ಯಾಕ್ ಸಾಯಿಲ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಈ ಹತ್ತಿ ಮೇಲೆ ವಿಶೇಷವಾಗಿ ಇನ್ಯಾವ ಪಾಯಿಂಟ್ಗಳು ಗೊತ್ತಿರ್ಬೇಕಂದ್ರೆ ನೋಡ್ರಿ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ ಆಗಸ್ಟ್ 8 ಜವಳಿ ದಿನ ಅಕ್ಟೋಬರ್ 7 ವಿಶ್ವ ಹತ್ತಿ ದಿನ ಅಂತಕ್ಕಂಥದ್ದು ಸುಮ್ಮನೆ ಒಂದು ಪೂರಕ ಜ್ಞಾನ ಅಂತಕ್ಕಂಥದ್ದು ಕೂಡ ಗೊತ್ತಾದ್ರೆ ಇಲ್ಲಿಗೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೂಡ ನಾವೇನ್ ಮಾಡ್ಬೋದು ಕಲಿತಾ ಹೋಗ್ಬೋದು ನಾಳೆ ಭವಿಷ್ಯದಲ್ಲಿ ಇವೆಲ್ಲ ಪ್ರಶ್ನೆಗಳು ಕೂಡ ಆಗ್ಬಹುದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದ್ರೆ ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತೆ ಈ ಬಾರಿ ಬಜೆಟ್ಗೆ ಸಂಬಂಧಪಟ್ಟಂತೆ ಈ ಉದ್ದನೆಯ ಹತ್ತಿಯನ್ನ ತಯಾರಿಸಲಿಕ್ಕೆ ವಿಶೇಷವಾಗಿ PPP ಮಾದರಿಯನ್ನ ಏನ್ ಮಾಡಿದೀವಿ ನಾವು ಈ PPP ಮಾದರಿಯಲ್ಲಿ ವಿಶೇಷವಾಗಿ ಏನ್ ಮಾಡಿದೀವಿ ಉದ್ದನೆಯ ನಾರಿನ ಹತ್ತಿಯನ್ನ ಒಂದು BT ತಂತ್ರಜ್ಞಾನದ ಮುಖಾಂತರ ನಾವೇನ್ ಮಾಡ್ಬೇಕು ಸೊ ನವೋದ್ಯಮಗಳಲ್ಲಿ ನಾವು ಇವನ್ನ ಈ ಬಾರಿ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ನಾವು ಮಾತಾಡ್ತಾ ಇದೀವಿ ಅಂತಕ್ಕಂಥದ್ದು ಕೂಡ ಕರೆಂಟ್ ಅಫೇರ್ ಅನ್ನ ನಾವು ಗಮನಿಸ್ಬೇಕಾಗ್ತದೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತಕ್ಕಂಥದ್ದು ಇದು ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯ ಒಂದು ಪರಿಕಲ್ಪನೆ ಭಾರತ 1948 ಏಪ್ರಿಲ್ 6 ವಿಶೇಷವಾಗಿ ಸೊ ಒಂದು ನೂತನ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಭಾರತದ ಮೊದಲ ಕೈಗಾರಿಕಾ ನೀತಿ 1948 ಆಗಿರ್ತದಂತಕ್ಕಂಥದ್ದು ಅವತ್ತು PPP ಮಾದರಿಯನ್ನ ಅಳವಡಿಸ್ಕೊಂಡಿರ್ತದೆ ಇಸ್ ನಥಿಂಗ್ ಬಟ್ ಮಿಶ್ರ ಆರ್ಥಿಕ ವ್ಯವಸ್ಥೆ ನೆಕ್ಸ್ಟ್ ಕ್ವಶನ್ ಹಳದಿ ಕ್ರಾಂತಿ ಇದನ್ನು ಸೂಚಿಸುತ್ತದೆ ಬಹುತೇಕ PC ಗಳಲ್ಲಿ ಇತರ ಕೃಷಿಯ ಕ್ರಾಂತಿಗಳ ಮೇಲೆ ಪ್ರಶ್ನೆಗಳು ಬೀಳ್ತಾ ಇರ್ತದೆ ಸೊ ನೆಕ್ಸ್ಟ್ ಕ್ವಶನ್ ಹಳದಿ ಕ್ರಾಂತಿ ಇದನ್ನು ಸೂಚಿಸುತ್ತದೆ
ಒಂದು ಆಪ್ಷನ್ ಎ ಮೀನುಗಾರಿಕೆ ಅಭಿವೃದ್ಧಿ, ಆಪ್ಷನ್ ಬಿ ಡೈರಿ ಅಭಿವೃದ್ಧಿ, ಆಪ್ಷನ್ ಸಿ ತೈಲ ಬೀಜಗಳ ಉತ್ಪಾದನೆ, ಆಪ್ಷನ್ ಡಿ ಆಹಾರ ಉತ್ಪಾದನೆ. ಯಾವತ್ತೂ ಕೂಡ ಪ್ರಶ್ನೆ ಪತ್ರಿಕೆಗಳನ್ನ ಓದೋದು ಬಹಳ ಮುಖ್ಯ ಆಗಿರ್ತದ್ರಿ. ನೋಡ್ರಿ, ಹಳದಿ ಕ್ರಾಂತಿ ಅಂತ ಬಂದ ತಕ್ಷಣನೆ ಸೊ ತೈಲ ಬೀಜಗಳು ಉತ್ಪಾದನೆಗೆ ಸಂಬಂಧ ಪಡ್ತದೆ. ಹಾಗಾದ್ರೆ ಹಳದಿ ಕ್ರಾಂತಿ ಎಲ್ಲೋ ರೆವಲ್ಯೂಷನ್ ಎಲ್ಲೋ ರೆವಲ್ಯೂಷನ್ ಅಂತಕ್ಕಂಥದ್ದು ನಾವು ಗಮನಿಸಿದಾಗ, ವಿಶೇಷವಾಗಿ ಹಳದಿ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಸ್ಯಾಮ್ ಪಿತ್ರೋಡ್ ಅಂತ ಹೇಳಬೇಕು. ಸ್ಯಾಮ್ ಪಿತ್ರೋಡ್ ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹಳದಿ ಕ್ರಾಂತಿಗೆ ನಾವು ಆರಂಭ ಮಾಡ್ತೀವಿ ಅಂತ ಕೇಳಿದ್ರೆ ಏಳನೇ ಪಂಚವಾರ್ಷಿಕ ಯೋಜನೆ. ಈ ಏಳನೇ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ 1986 ಕಾಲಾವಧಿಯಲ್ಲಿ ಸೊ ನಾವು ಸ್ಯಾಮ್ ಪಿತ್ರೋಡ್ ಅಂತಕ್ಕಂಥವ್ನು ಸೊ ಇದಕ್ಕೆ ಏನ್ ಮಾಡಿರ್ತಾನೆ, ವಿಶೇಷವಾಗಿ ಮನ್ನಣೆಯನ್ನ ಕೊಟ್ಟಿರ್ತಾನಂತಕ್ಕಂಥದ್ದು ಹಳದಿ ಕ್ರಾಂತಿ. ಹಾಗಾದ್ರೆ ಸೊ ಇಲ್ಲಿ ತೈಲ ಬೀಜಗಳ ಉತ್ಪಾದನೆ ಅಂತ ಕೇಳ್ತಾ ಇದ್ದಾನೆ. ಎಸ್, ಇಟ್ ಇಸ್ ದ ರೈಟ್ ಆನ್ಸರ್. ಬಟ್ ಅದರಲ್ಲೂ ಕೂಡ ನಮಗೆ ಒಂದು ಸ್ವಲ್ಪ ಮಾಹಿತಿಗಳು ಬೇಕು. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದು ಅಂದ್ರೆ ಸಾಸಿವೆ, ಸೋಯಾಬೀನ್ ಮತ್ತು ಎಳ್ಳು, ಇದ್ರ ಜೊತೆಗೆ ಸೂರ್ಯಕಾಂತಿ, ಸೂರ್ಯಕಾಂತಿ ಶೇಂಗಾ ಇಸ್ ನಥಿಂಗ್ ಬಟ್ ನೆಲಗಡಲೆ. ಸೊ ಇವು ಕೂಡ ನಮಗೆ ಮಾಹಿತಿಗಳು ಗೊತ್ತಿರಬೇಕು. ಹಾಗಾದ್ರೆ ಹಳದಿ ಕ್ರಾಂತಿ ಸಾಸಿವೆ ಮತ್ತು ಸೋಯಾಬೀನ್ ಅಥವಾ ಎಳ್ಳು ಸೂರ್ಯಕಾಂತಿ ಶೇಂಗಾ ಎಣ್ಣೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರಶ್ನೆ ಬಹುತೇಕ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಇದರಲ್ಲಿ ಖಾದ್ಯ ತೈಲಗಳು ಅಂತ ಕೂಡ ಕಂಡಿರ್ತದೆ ಅಥವಾ ಅಡುಗೆ ಎಣ್ಣೆ ಅಂತ ಕೂಡ ಬರೆದಿರ್ತಾರೆ. ಇವು ಕೂಡ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಪದಗಳು, ಇವೆಲ್ಲವೂ ಕೂಡ ಒಂದೇ ಆಗಿರ್ತದೆ ಅಥವಾ ತೈಲೋತ್ಪಾದನೆ ಅಂತ ಕೂಡ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವೇನ್ ಮಾಡ್ತೀವಿ, ನೋಡ್ತಾ ಹೋಗಿರ್ತೀವಿ. ಹಾಗಾದ್ರೆ ಈ ಸೂರ್ಯಕಾಂತಿ ಅಂತಕ್ಕಂಥದ್ದಾಗಿರ್ಬೋದು, ಸಾಸಿವೆ ಅಂತಕ್ಕಂಥದ್ದು, ಸೋಯಾಬೀನು, ಎಳ್ಳು, ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಒಂಚೂರು ಪೂರಕ ಜ್ಞಾನಗಳನ್ನ ನೋಡಿದ್ರೆ, ಅತಿ ಹೆಚ್ಚು ಸಾಸಿವೆಯನ್ನ ಉತ್ಪಾದಿಸುವ ರಾಜ್ಯ ಅಂತ ಕೇಳಿದ್ರೆ ರಾಜಸ್ಥಾನ್ ಅಂತ ಹಾಕ್ಬೇಕು. ರಾಜಸ್ಥಾನ್ ಸೋಯಾಬೀನ್ ಅನ್ನ ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಅಂತ ಬಂದ್ರೆ ವಿಶೇಷವಾಗಿ ಮಧ್ಯಪ್ರದೇಶ್. ನೋಡ್ರಿ, ಈ ಮಧ್ಯಪ್ರದೇಶವನ್ನ ಸೋಯಾ ಅವರೆಯ ನಾಡು ಅಂತ ಕರಿತೀವಿ. ಏನಂತ ಕರಿತೀವಿ? ಸೋಯಾ ಅವರೆಯ ನಾಡು. ಈ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಇನ್ನೊಂದು ಊರಿದೆ, ದೇವಾಸ್ ಅಂತಕ್ಕಂಥದ್ದು. ಆ ದೇವಾಸ್ ಅನ್ನ ವಿಶೇಷವಾಗಿ ಸೋಯಾದ ರಾಜಧಾನಿ ಅಂತ ಕರಿತೀವಿ. ಅದನ್ನ ಸೋಯಾದ ರಾಜಧಾನಿ ದೇವಾಸ್, ದೇವಾಸ್ ಅಂತಕ್ಕಂಥದ್ದು ಕೂಡ ಗೊತ್ತಿರ್ಬೇಕು. ಹಾಗಾದ್ರೆ ಸೊ ವಿಶೇಷವಾಗಿ ನಾವು ಈ ರೀತಿ ಕೂಡ ಏನ್ ಮಾಡ್ಬೇಕು, ಅಧ್ಯಯನಗಳನ್ನ ಮಾಡಬೇಕು. ಸೂರ್ಯಕಾಂತಿಯನ್ನ ಅತಿ ಹೆಚ್ಚು ಬೆಳೀತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ. ಸೊ ಶೇಂಗಾ ಅಂತಕ್ಕಂಥದ್ದು ನೆಲಗಡಲೆ ಅಂತ ಅತಿ ಹೆಚ್ಚು ಬೆಳೀತಕ್ಕಂಥ ರಾಜ್ಯಗಳ ಪೈಕಿ ವಿಶೇಷವಾಗಿ ಗುಜರಾತ್ ಅಂತಕ್ಕಂಥದ್ದು ಕಂಡು ಬರ್ತದೆ, ಗುಜರಾತ್. ಸೊ ಇಷ್ಟು ಮಾಹಿತಿಗಳು ನಮಗೆ ಪೂರಕ ಜ್ಞಾನ. ಹಳದಿ ಕ್ರಾಂತಿ ಏನನ್ನ ಸೂಚಿಸ್ತದೆ ಅಂದ್ರೆ ತೈಲ ಬೀಜಗಳ ಉತ್ಪಾದನೆ, ಇದು ಗೊತ್ತಿರಬೇಕು. ನೆಕ್ಸ್ಟ್, ಇದು ಸ್ವಲ್ಪ ಇವು ಆಪ್ಷನ್ಗಳನ್ನು ಕೂಡ ನಾವು ಅಧ್ಯಯನಗಳನ್ನ ಮಾಡೋಣ. ಈ ಆಪ್ಷನ್ಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಮೀನುಗಾರಿಕೆ ಅಂತ ಒಂದು ಪದ ಇದೆ, ಮೀನುಗಾರಿಕೆ ಅಭಿವೃದ್ಧಿ ಅಂತ ಕೇಳಿದಾನೆ. ಅಂದ್ರೆ ಫಿಶರಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾನೆ. ಸೊ ಇದು ಯಾವ ಒಂದು ಕ್ರಾಂತಿಗೆ ಸಂಬಂಧಪಡ್ತದೆ, ಮೀನುಗಳ ಉತ್ಪಾದನೆ ಅಥವಾ ಮೀನುಗಾರಿಕೆಯ ಅಭಿವೃದ್ಧಿ ಅಂತ ಕೇಳಿದ್ರೆ, ಸೊ ಅಲ್ಲಿ ವಿಶೇಷವಾಗಿ ನಾವೇನ್ ಮಾಡಬೇಕು, ನೀಲಿ ಕ್ರಾಂತಿ ಅಂತ ಹಾಕ್ಬೇಕು. ಬ್ಲೂ ರೆವಲ್ಯೂಷನ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿರಬೇಕು. ಸೊ ಇದರ ಪಿತಾಮಹ ಯಾರಂತ ಕೇಳಿದ್ರೆ ಅರುಣ್ ಕೃಷ್ಣನ್ ಅಂತ ಹೇಳಬೇಕು. ಅರುಣ್ ಕೃಷ್ಣನ್ ಅರುಣ್ ಕೃಷ್ಣನ್ ಸೊ ಇದು ನೀಲಿ ಕ್ರಾಂತಿಗೆ ಸಂಬಂಧಪಡ್ತದೆ. ಇದು ಕೂಡ ಏಳನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಆರಂಭಗೊಳ್ತದೆ ಅಂತಕ್ಕಂಥದ್ದು, ಅಭಿವೃದ್ಧಿಗೊಳ್ಳೋದು ಎಂಟನೇ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥದ್ದು. ಅಂದ್ರೆ ಯಾವುದಕ್ಕೆ ಸಂಬಂಧಪಡ್ತದೆ ನೀಲಿ ಕ್ರಾಂತಿ ಅಂದ್ರೆ, ಮತ್ಸ್ಯ ಉತ್ಪಾದನೆ. ಮತ್ಸ್ಯ ಇಸ್ ನಥಿಂಗ್ ಬಟ್ ಮೀನು. ಮತ್ಸ್ಯ ಅಥವಾ ಸಮುದ್ರ ಜೀವಿಗಳ ಉತ್ಪಾದನೆ,
ಜೀವಿಗಳ ಉತ್ಪಾದನೆ ಉತ್ಪನ್ನಗಳು ಅಂತಕಂತದ್ದು ಕೂಡ ಬರ್ತದೆ ಹಾಗಾದ್ರೆ ಮತ್ಸ್ಯ ಅಂದ್ರೆ ಮೀನು ಅಂತ ಕರೀತೀವಿ ಹಾಗಾದ್ರೆ ಮೀನುಗಳ ಕುರಿತಾದ ಅಧ್ಯಯನವನ್ನು ಪಿಸಿಕಲ್ಚರ್ ಅಂತ ಕರೀತೀವಿ ಪಿಸಿಕಲ್ಚರ್ ಸಮುದ್ರ ಜೀವಿಗಳ ಕುರಿತಾದ ಅಧ್ಯಯನವನ್ನು ಮರಿಕಲ್ಚರ್ ಇಷ್ಟು ಗೊತ್ತಿರಬೇಕು ಬೇಸಿಕಲಿ ನೋಡಿ ಈ ಮತ್ಸ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷವಾಗಿ ಮೀನುಗಳ ಉತ್ಪಾದನೆಯಲ್ಲಿ ಸೊ ಭಾರತ ಅಂತಕ್ಕಂಥದ್ದು ಎರಡನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಚೀನಾ ಇದೆ ಐಎಎಸ್ ನಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಈ ಪ್ರಶ್ನೆ ನೇರವಾಗಿ ಕೂಡ ಸ್ಟೇಟ್ಮೆಂಟ್ ವೈಸ್ ಬಿದ್ದಿದೆ ಭಾರತ ಅಂತಕ್ಕಂಥದ್ದು ಮೀನು ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಇದೆ ಇದನ್ನ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಕೂಡ ಕೇಳಿದಾನೆ ನೋಡ್ರಿ ಇಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕವನ್ನ ಅನಾಲಿಸಿಸ್ ಮಾಡಿ ನೋಡೋದಾದ್ರೆ ಈ ಕರ್ನಾಟಕದ ಕರಾವಳಿ ಅಂತಕ್ಕಂಥದ್ದು ವಿಶೇಷವಾಗಿ ಎಷ್ಟು ವೈವಿಧ್ಯಮಯ ಮೀನುಗಳನ್ನ ಹೊಂದಿದೆ ಅಂದ್ರೆ 276 ವೈವಿಧ್ಯ ಮೀನುಗಳನ್ನ ಒಳಗೊಂಡಿದೆ ಸೊ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಮೀನು ಯಾವುದು ಅಂದ್ರೆ ಮ್ಯಾಕರಲ್ ಅಂತ ಹೇಳಬೇಕು ಮ್ಯಾಕರಲ್ ಮೀನು ಅಂತಕ್ಕಂಥದ್ದು ಮಿತ್ರರೇ ಈ ಕರಾವಳಿಯ ಭಾಗದಲ್ಲಿ ಇದನ್ನ ವಿಶೇಷವಾಗಿ ಬಾಂಗ್ಡಾ ಮೀನು ಅಂತ ಕರೀತಾರೆ ಅಥವಾ ಇದನ್ನ ಭೂತಾಯಿ ಅಂತ ಕೂಡ ಕರೀತಾರೆ ಭೂತಾಯಿ ಅನ್ನೋ ಹೆಸರಿಂದನೂ ಕೂಡ ನಾವೇನ್ ಮಾಡ್ತೀವಿ ಕಲಿತಾ ಹೋಗ್ತೀವಿ ಸೊ ಈ ತರ ಮ್ಯಾಕರಲ್ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆ ಬಿದ್ದಿದೆ ಅಂತಕ್ಕಂಥದ್ದು ಸೊ ಇವುಗಳನ್ನು ಕೂಡ ನಾವೇನ್ ಮಾಡ್ಬೇಕು ಒಂದು ಹಂತವಾಗಿ ನಾವೇನ್ ಮಾಡ್ಬೇಕು ಕಲಿತಾ ಹೋಗ್ಬೇಕು ಹಾಗಾದ್ರೆ ಸೊ ಇಲ್ಲಿ ಇದು ನೀಲಿ ಕ್ರಾಂತಿಗೆ ಸಂಬಂಧಪಟ್ಟಂತೆ ಸುಮ್ಮನೆ ಇದು ಇನ್ನೊಮ್ಮೆ ತರಗತಿಗಳನ್ನ ಆರಂಭ ಮಾಡಿದಾಗ ಇದ್ರ ಬಗ್ಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಡೈರಿ ಅಭಿವೃದ್ಧಿ ಅಂತಕ್ಕಂಥದ್ದು ನೋಡಿ ಡೈರಿ ಅಭಿವೃದ್ಧಿ ಬಂದ್ರೆ ಇಲ್ಲಿ ಸ್ವಲ್ಪ ನೀವೇನ್ ಮಾಡ್ಬೇಕು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೋಬೇಕು ಡೈರಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಇಲ್ಲಿ ವಿಶೇಷವಾಗಿ 1965ರಲ್ಲಿ ಸೊ NDDB ಅನ್ನ ಸ್ಥಾಪನೆ ಮಾಡಿರ್ತೀವಿ NDDB ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಸ್ಥಾಪನೆ ನೋಡ್ರಿ ಇದನ್ನ ಸ್ಥಾಪನೆ ಮಾಡೋಕೆ ಮೂಲ ಪುರುಷ ಯಾರಂದ್ರೆ ಸೊ ವರ್ಗೀಸ್ ಕುರಿಯನ್ ಅಂತ ಹೇಳಬೇಕು ವರ್ಗೀಸ್ ಕುರಿಯನ್ ಈ ವರ್ಗೀಸ್ ಕುರಿಯನ್ ಅವರನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ದ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಭಾರತದ ಹಾಲಿನ ಮನುಷ್ಯ ಅಂತ ಕರಿತೀವಿ ವರ್ಗೀಸ್ ಕುರಿಯನ್ ಅವರನ್ನ ಭಾರತದ ಹಾಲಿನ ಮನುಷ್ಯ ಅಂತ ಕರಿತೀವಿ ಹಾಗಾದ್ರೆ ಡೈರಿ ಅಭಿವೃದ್ಧಿ ಅಂತಕ್ಕಂಥದ್ದು ಸೊ ಇದ್ರ ಮೇಲೆ ಯಾವ್ದಾದ್ರು ಕ್ರಾಂತಿ ಮೇಲೆ ಪ್ರಶ್ನೆ ಕೇಳಿದ್ರೆ ಸೊ ಇದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ ಅಂದ್ರೆ ವೈಟ್ ರೆವಲ್ಯೂಷನ್ ಸೊ ಅಥವಾ ಶ್ವೇತ ಕ್ರಾಂತಿ ಅಥವಾ ಬಿಳಿ ಕ್ರಾಂತಿ ಅಥವಾ ಹಾಲಿನ ಕ್ರಾಂತಿ ಸೊ ಇವು ಪದಗಳಿಂದ ಕರಿಬಹುದು ಒಮ್ಮೆ ಪ್ರಶ್ನೆ ಕೇಳಿದ್ದು ಆಪರೇಷನ್ ಫ್ಲಡ್ ಎಂಬುವುದು ಆಪರೇಷನ್ ಫ್ಲಡ್ ಎಂಬುವುದು ಏನನ್ನ ಸೂಚಿಸ್ತದೆ ನೋಡ್ರಿ ಒಂದು ಪ್ರಕಾರವಾಗಿ ಹಾಲಿನ ಉತ್ಪಾದನೆ ಅಥವಾ ಹಾಲಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕಾನ್ಸೆಪ್ಟ್ ಆದ್ರೆ ಮುಂದುವರೆದು ನಾವು ಸ್ಟಡಿಗಳನ್ನ ಮಾಡಿದಾಗ ಈ ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು ವಿಶೇಷವಾಗಿ ಏನಾಗಿತ್ತು 1970-71ರ ಕಾಲಘಟ್ಟದ ಒಂದು ಪ್ರಮುಖ ಕಾರ್ಯಕ್ರಮ ಏನ್ ಹೇಳ್ತದೆ ಇದು ಅಂದ್ರೆ 700 ನಗರ ಪ್ರದೇಶಗಳಿಗೆ ಹಾಲನ್ನ ಸರಬರಾಜು ಮಾಡ್ತಕ್ಕಂಥದ್ದು ಸೊ ಇದನ್ನ ಐಡೆಂಟಿಫೈ ಮಾಡ್ತದೆ ಹಾಗಾದ್ರೆ ಸೊ ಹಾಗಾದ್ರೆ ಸೊ ಇದು ಒಂದು ವಿಶೇಷವಾಗಿ ಕಂಡು ಬರ್ತದೆ ಈ ವರ್ಗೀಸ್ ಕುರಿಯನ್ ಇದರಲ್ಲ ಸೊ ಈ ವರ್ಗೀಸ್ ಕುರಿಯನ್ ರವರಿಗೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅನ್ನ ಸೊ ಒಂದು ಸ್ಥಾಪನೆ ಮಾಡಕ್ಕೆ ಸೊ ಪ್ರೇರಣೆ ನೀಡಿರ್ತಕ್ಕಂಥದ್ದು ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳ್ಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥದ್ದು ಇದು ಆಲ್ರೆಡಿ ಒಮ್ಮೆ ಪ್ರಶ್ನೆ ಆಗಿರ್ತಕ್ಕಂಥದ್ದು ತಾವುಗಳು ಗಮನ ಇಟ್ಟು ನೋಡ್ಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಗೊತ್ತಿರಬೇಕು ನೋಡಿ ಸೊ ಈಗ ಕರೆಂಟ್ ಅಫೇರ್ ಮೇಲೆ ನೋಡ್ತಾ ಹೋದ್ರೆ ವಿಶೇಷವಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಅಂತ ಕೇಳಿದ್ರೆ ಸಾರಿ ದೇಶ ಅಂತ ಕೇಳಿದ್ರೆ ವಿಶೇಷವಾಗಿ ಭಾರತ ಅಂತ ಹೇಳ್ಬೇಕು ಭಾರತ ಇವತ್ತು ಹಾಲಿನ ಉತ್ಪಾದನೆಯಲ್ಲಿ 1 ಸ್ಥಾನದಲ್ಲಿದೆ
ನಂಬರ್ ಒನ್ ಸ್ಥಾನದಲ್ಲಿದೆ ಮಿತ್ರರೇ, ಇದು ಗೊತ್ತಿರಲಿ. ಹಾಗಾದ್ರೆ ಭಾರತಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಅಂತ ಕೇಳಿದ್ರೆ ನಾವು ಯಾವುದಕ್ಕೆ ಉತ್ತರ ಹಾಕಬೇಕು ಅಂದ್ರೆ ಸೋ ರಾಜಸ್ಥಾನ ಅಂತ ಹಾಕಬೇಕು. ಕಳೆದ ಬಾರಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿ ಆತರ ಪ್ರಶ್ನೆಗಳನ್ನ ಕೇಳಿದ್ರೆ ವಿಶೇಷವಾಗಿ ಉತ್ತರ ಪ್ರದೇಶವನ್ನ ಹಾಕಬೇಕು. ಆದ್ರೆ ಇಲ್ಲಿ ಈಗ ಪ್ರೆಸೆಂಟ್ ಕರೆಂಟ್ ಅಫೇರ್ ಜೂನ್ 6ನೇ ತಾರೀಕು ಒಂದು ರಿಪೋರ್ಟ್ ಬಂದಿದೆ, ಅದರ ಪ್ರಕಾರ ರಾಜಸ್ಥಾನ ಅತಿ ಹೆಚ್ಚು ಸೋ ಹಾಲು ಉತ್ಪಾದಿಸುವ ರಾಜ್ಯ ಅಂತಕ್ಕಂತ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸೊ ಎರಡನೇ ಪ್ಲೇಸ್ ಅಲ್ಲಿ ಉತ್ತರ ಪ್ರದೇಶ ಇದೆ. ಹಿಂಗೆ ನಮ್ಮ ಕರ್ನಾಟಕವನ್ನ ಗಮನಿಸಿದಾಗ ಸೊ ಅದು 9ನೇ ಪ್ಲೇಸ್ ನಲ್ಲಿ ಇದೆ ಅಂತಕ್ಕಂಥದ್ದು, ಇದು ಒಂದು ಪಾಯಿಂಟ್. ಹಾಗಾದ್ರೆ ಕರ್ನಾಟಕ ಅಂತಕ್ಕಂಥದ್ದು ರಾಜ್ಯಗಳ ಪೈಕಿ 9ನೇ ಸ್ಥಾನ, ಆದ್ರೆ ದೇಶದೊಳಗೆ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಹಾಲು ಉತ್ಪಾದಕ ಸಂಘಗಳ ಪೈಕಿ KMF ಅಂತಕ್ಕಂಥದ್ದು, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತ ಒಂದು KMF ಇದೆಯಲ್ಲ, ಇದು 2ನೇ ಸ್ಥಾನದಲ್ಲಿದೆ. ಯಾವ್ದ್ರಲ್ಲಿ ಅಂದ್ರೆ ಹಾಲು ಉತ್ಪಾದಕ ಸಂಘಗಳು ಅಥವಾ ಒಕ್ಕೂಟ ಅಂತ ಬಂದಾಗ KMF ಅಂತಕ್ಕಂಥದ್ದು 2ನೇ ಸ್ಥಾನದಲ್ಲಿರ್ತದೆ. ಈ KMF ಅಂದ್ರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್, ಕರ್ನಾಟಕ ಮಿಲ್ಕ್ ಫೆಡರೇಷನ್, ಕರ್ನಾಟಕ ಹಾಲು ಒಕ್ಕೂಟ. ನೋಡ್ರಿ ಇದು ವಿಶೇಷವಾಗಿ ಕರ್ನಾಟಕ ಹಾಲು ಒಕ್ಕೂಟ ಅಂತಕ್ಕಂಥದ್ದು ವಿಶೇಷವಾಗಿ ಸೊ 1974 ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತದೆ ನೋಡ್ರಿ, ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತದೆ. ಇತ್ತೀಚೆಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಕೇಳಿದ್ರು, ಏನಂತ ಕೇಳಿದ್ರು ಅಂದ್ರೆ ವಿಶೇಷವಾಗಿ KMF ಹಾಲು ಮಂಡಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಉತ್ಪನ್ನವನ್ನು ಉತ್ಪಾದಿಸುವುದಿಲ್ಲ ಅಂತ ಕೇಳಿದ್ರು. ನೋಡಿ ಅಲ್ಲಿ ಆಪ್ಷನ್ ಅಲ್ಲಿ ಒಂದು ಹಾಲು, ಇನ್ನೊಂದು ಮೊಸರು, ಇನ್ನೊಂದು ತುಪ್ಪ, ಇನ್ನೊಂದು ಪನ್ನೀರ್ ಅಂತ ಆಪ್ಷನ್ ಇಟ್ಟಿರ್ತಾರೆ. ಮಿತ್ರರೇ ಹಾಲನ್ನ ನಾವು ಉತ್ಪಾದಿಸುವುದಿಲ್ಲ, ಹಾಲನ್ನ ಬೇರೆ ಕಡೆಯಿಂದ ತರಿಸ್ಕೊಂತೀವಿ. ಇಲ್ಲಿ ಪ್ರೊಡಕ್ಟಿವಿಟಿ ಕೇಳ್ತಾ ಇದ್ದಾನೆ. ಸೊ ಪನ್ನೀರನ್ನ ಉತ್ಪಾದನೆ ಮಾಡ್ತೀವಿ, ಅದ್ರ ಜೊತೆಗೆ ವಿಶೇಷವಾಗಿ ಮೊಸರುಗಳು, ತುಪ್ಪಗಳು, ಈ ತರ ವಿಶೇಷವಾಗಿ ನಂದಿನಿ ಪ್ರಾಡಕ್ಟ್ಸ್ ಗಳನ್ನ ನೀವು ನೋಡಿದಾಗ ಇವೆಲ್ಲ ಕೂಡ ನಾವು ಉತ್ಪಾದನೆ ಮಾಡ್ತೀವಿ ಅಂತಕ್ಕಂಥದ್ದು. ಆದ್ರೆ ಹಾಲನ್ನ ಉತ್ಪಾದನೆ ಮಾಡಲ್ಲ ಅಂತಕ್ಕಂಥದ್ದು ತಮಗೆ ಸ್ಪಷ್ಟವಾಗಿರ್ಬೇಕು. KMF ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಈ ರೀತಿ ಕೂಡ ತಾವುಗಳು ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಹಾಗಾದ್ರೆ ಭಾರತದ ಹಾಲಿನ ಬಟ್ಟಲು ಅಂತ ಕೇಳಿದ್ರೆ ಹರಿಯಾಣವನ್ನ ಹಾಕ್ಬೇಕು. ಹರಿಯಾಣ ಅಂತಕ್ಕಂಥದ್ದು ವಿಶೇಷವಾಗಿ ಬರ್ತದೆ. ಭಾರತದ ಹಾಲಿನ ಬಟ್ಟಲು ಹರಿಯಾಣ, ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ರಾಜಸ್ಥಾನ, ಸೆಕೆಂಡ್ ಉತ್ತರ ಪ್ರದೇಶ ಅಂತಕ್ಕಂಥದ್ದು. ಹಾಗಾದ್ರೆ ಸೊ ಇಲ್ಲಿ KMF 2ನೇ ಸ್ಥಾನದಲ್ಲಿ ಇದೆ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ವಿಶೇಷವಾಗಿ ನಾವು ಗಮನಹರಿಸಿದಾಗ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಹಾಲು ಒಕ್ಕೂಟ ಯಾವುದು ಅಂತ ಕೇಳಿದ್ರೆ ಸೊ ನಾವು ಅಮುಲ್ ಅಂತ ಹಾಕ್ಬೇಕು. ಅಮುಲ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ 1946 ಡಿಸೆಂಬರ್ 14th ಆನಂದ ನಗರ ಗುಜರಾತ್. ಗುಜರಾತ್ ನೋಡ್ರಿ, ಗುಜರಾತ್ ಮೇಲೆ ಗುಜರಾತ್ ಅಂತಕ್ಕಂಥದ್ದು ಇದೆಯಲ್ಲ, ಇದು ವಿಶೇಷವಾಗಿ ಇದನ್ನ ಗಿಫ್ಟ್ ಸಿಟಿ ಅಂತ ಕರಿತೀವಿ. ಗಿಫ್ಟ್ ಸಿಟಿ ಗುಜರಾತ್ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಸೊ ಇದು ಇಷ್ಟು ವೈಶಿಷ್ಟ್ಯಗಳಿಂದ ಕೂಡಿರ್ತದೆ ಅಂತಕ್ಕಂಥದ್ದು. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಇದರ ಸ್ಥಾಪಕರು ಯಾರಂತ ಕೇಳಿದ್ರೆ TK ಪಟೇಲ್ ಮತ್ತು ವರ್ಗೀಸ್ ಕುರಿಯನ್. TK ಪಟೇಲ್, ತ್ರಿಭುವನ್ ದಾಸ್ ಕೆ ಪಟೇಲ್ ಮತ್ತು ವರ್ಗೀಸ್ ಕುರಿಯನ್ ಅಂತಕ್ಕಂಥವ್ರು ಗೊತ್ತಿರಬೇಕು. ಈ ನೋಡ್ರಿ ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದ್ರ ಮೇಲೆ ಅಬ್ಸರ್ವ್ ಮಾಡೋದಾದ್ರೆ, ಈ ವರ್ಗೀಸ್ ಕುರಿಯನ್ ಅವರ ಜನ್ಮದಿನವನ್ನ ನಾವು ರಾಷ್ಟ್ರೀಯ ಹಾಲಿನ ದಿನ ಅಂತ ಆಚರಣೆ ಮಾಡ್ತೀವಿ, ನವೆಂಬರ್ 26. ಸೊ ರಾಷ್ಟ್ರೀಯ ಹಾಲಿನ ದಿನ ಅಂತ ಬಂದಾಗ ಸೊ ಜೂನ್ 1ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಹಾಲಿನ ದಿನ, ಅಂತಾರಾಷ್ಟ್ರೀಯ ಹಾಲಿನ ದಿನವನ್ನು ಕೂಡ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ಸ್ಪಷ್ಟತೆ ಅಂತ ಗೊತ್ತಿರ್ಬೇಕು. ಇದು ಸುಮ್ನೆ ಬೇಸಿಕ್ಲಿ ಇದು ಒಂದು ಕ್ರಾಂತಿಗಳನ್ನ ಪೂರಕ ಜ್ಞಾನಗಳ ಬಗ್ಗೆ ಮಾತಾಡ್ತಾ ಇದೀವಿ. ಹಾಗಾದ್ರೆ ಸೊ ಇಲ್ಲಿ ಆಹಾರ ಉತ್ಪಾದನೆ ಇನ್ನೇನು ಇದಕ್ಕೆ ರೈಟ್ ಆನ್ಸರ್, ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಡ್ತದೆ ಅಂದ್ರೆ ತೈಲ ಬೀಜಗಳ ಉತ್ಪಾದನೆಗೆ ಅಂತ ಗೊತ್ತಾಗ್ತದೆ. ಸೊ ಇಲ್ಲಿ ಆಹಾರ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಯಾವ ಕ್ರಾಂತಿ ಅಂತ ಕೇಳಿದ್ರೆ ಸೊ ಹಸಿರು ಕ್ರಾಂತಿ ಅಂತ ಹೇಳಬೇಕು. ದ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ. ಈ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಿದವನು ಯಾರಂದ್ರೆ ವಿಲಿಯಂ ಗಾಡ್ವೆ. ವಿಲಿಯಂ ಗಾಡ್ವೆ.
ಸೋ ಇವರು ಮೂಲತಃ ಇಂಗ್ಲೆಂಡ್ ದೇಶದವರು ನೋಡ್ರಿ ಇಂಗ್ಲೆಂಡ್ ದೇಶದವರು ಇದು ಗೊತ್ತಿರಬೇಕು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ರೆ ನಾರ್ಮನ್ ಬೋರ್ಲಾಗ್ ಹೇಳಬೇಕು ಸೋ ಈ ನಾರ್ಮನ್ ಬೋರ್ಲಾಗ್ ಯಾವ ದೇಶದವರು ಅಂತ ಕೇಳಿದ್ರೆ ಯುಎಸ್ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತಕ್ಕಂತದ್ದು ಆದರೆ ಇವರು ನಾರ್ಮನ್ ಬೋರ್ಲಾಂಗ್ ಹಸಿರು ಕ್ರಾಂತಿಯನ್ನ ಎಲ್ಲಿ ಚಲೋ ಮಾಡಿದ್ರು ಅಂದ್ರೆ ಮೆಕ್ಸಿಕೋ ಅಂತ ಹೇಳಬೇಕು ಸೋ ಹಾಗಾದ್ರೆ ಮೆಕ್ಸಿಕೋ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಸಿರು ಕ್ರಾಂತಿಯನ್ನ ಅಳವಡಿಸಿಕೊಂಡ ದೇಶ ಹಾಗಾದ್ರೆ ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಸ್ವಾಮಿನಾಥನ್ ಸೋ ಅಗರ್ ಎಂ ಎಸ್ ಸ್ವಾಮಿನಾಥನ್ ಮೂಲತಃ ಚೆನ್ನೈ ಅವರು ಅಂತಕಂತದ್ದು ಸೋ ಈ ಎಂ ಎಸ್ ಸ್ವಾಮಿನಾಥನನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತೀವಿ ಹಾಗಾದ್ರೆ ಈ ಎಂ ಎಸ್ ಸ್ವಾಮಿನಾಥನ್ ಅಗರ್ ಭಾರತ ಅಂತಕಂತದ್ದು ಹಸಿರು ಕ್ರಾಂತಿಯನ್ನ ಮೆಕ್ಸಿಕೋ ಮತ್ತು ಅಮೆರಿಕ ದೇಶಗಳಿಂದ ಎರವಲು ಪಡೆದಿದೆ ಅಂತಕಂತದ್ದು ಕೂಡ ತಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಈ ರೀತಿ ಒಂದು ಪ್ರಶ್ನೆಗಳನ್ನ ಕೇಳತಕ್ಕಂತ ಚೌಕಟ್ಟು ಇರೋದ್ರಿಂದ ಸ್ವಲ್ಪ ಗಮನ ಹರಿಸಿ ನೋಡಬೇಕು ನಮ್ಮ ಮುಂದಿನ ಪ್ರಶ್ನೆ ಆಮದುಗಳ ಮೇಲಿನ ತೆರಿಗೆಯು ಯಾವುದಕ್ಕೆ ಉದಾಹರಣೆಯಾಗಿದೆ ನೋಡಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ ಆಮದುಗಳ ಮೇಲಿನ ತೆರಿಗೆ ಅಂದ್ರೆ ಸೋ ನಮ್ಮಲ್ಲಿ ಎರಡು ತರ ಇದೆ ಆಮದು ಮತ್ತು ರಫ್ತಿನ ಮೇಲೆ ವಿಧಿಸತಕ್ಕಂತ ತೆರಿಗೆಯನ್ನ ಫಸ್ಟ್ ಸೀಮಾ ಸುಂಕ ಅಂತ ಕರೀತೀವಿ ಕಸ್ಟಮ್ ಡ್ಯೂಟೀಸ್ ಸೀಮಾ ಸುಂಕಗಳು ಅಂತ ಕರೀತೀವಿ ಸೀಮಾ ಸುಂಕ ಮಿತ್ರರೇ ಆಮದುಗಳ ಮೇಲಿನ ತೆರಿಗೆಯು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂದ್ರೆ ಸೋ ಇಲ್ಲಿ ಆಮದುಗಳ ಮೇಲೆ ವಿಧಿಸತಕ್ಕಂತ ತೆರಿಗೆಗೆ ಸ್ಪಷ್ಟತೆ ಏನಿದೆ ಅಂದ್ರೆ ಸೋ ವ್ಯಾಪಾರದ ತಡೆಯನ್ನ ಮಾಡಬೇಕು ಅಂತಕಂತದ್ದು ವ್ಯಾಪಾರವನ್ನ ತಡೆ ಮಾಡಬೇಕು ಅಂತಕಂತದ್ದು ಇಲ್ಲಿ ಪ್ರಮುಖವಾಗಿರತಕ್ಕಂತ ಪದ ನೋಡಿ ವಿದೇಶಿ ವ್ಯಾಪಾರ ಕೂಡ ತಪ್ಪಾಗಲಾರದು ಆದರೆ ವ್ಯಾಪಾರದ ತಡೆ ಅಂತ ಬಂದಾಗ ಅಂದ್ರೆ ಆಮದುಗಳಾಗ್ತಕ್ಕಂತ ವಸ್ತುಗಳನ್ನ ನಾವು ತಡಿಲಿಕ್ಕೋಸ್ಕರ ಆಮದುಗಳ ಮೇಲಿನ ತೆರಿಗೆಯನ್ನ ವಿಧಿಸ್ತಾ ಹೋಗ್ತೀವಿ ಅಂತಕ್ಕಂಥದ್ದು ಹಾಗಾದ್ರೆ ಈ ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು ವಿಶೇಷವಾಗಿ ಕೇಂದ್ರ ಪಟ್ಟಿಯ ವಿಷಯ ವಸ್ತು ಕೇಂದ್ರ ಪಟ್ಟಿಯ ವಿಷಯ ವಸ್ತು ಹಾಗಾದ್ರೆ ಬೆಳವಣಿಗೆ ಅಡಚಣೆಗಳಿಗೆ ಇದಕ್ಕೇನ್ ಸಂಬಂಧ ಇಲ್ರಿ ಸೊ ಇದು ವ್ಯಾಪಾರ ತಡೆಗೆ ಅಂತಕ್ಕಂಥದ್ಕೆ ವಿಶೇಷವಾಗಿ ಕಂಡು ಬರ್ತದೆ ಸೊ ಇಲ್ಲಿ ಆಮದುಗಳ ಪ್ರಮಾಣ ಕಡಿಮೆ ಇದ್ದಾಗ ಸೊ ರಫ್ತುಗಳ ಪ್ರಮಾಣ ಹೆಚ್ಚಿದ್ದಾಗ ಒಂದು ದೇಶ ಅಭಿವೃದ್ಧಿಗೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ನಾವು ರಫ್ತನ್ನ ಹೆಚ್ಚು ಮಾಡ್ಬೇಕನ್ನೋ ಉದ್ದೇಶದಿಂದ ಆಮದುಗಳ ಮೇಲೆ ತೆರಿಗೆಯನ್ನ ನಾವು ವಿಧಿಸ್ತೀವಿ ಯಾವುದಕ್ಕೋಸ್ಕರ ಅಂದ್ರೆ ಒಂದು ವ್ಯಾಪಾರದ ತಡೆಗೋಸ್ಕರ ಅಂತಕ್ಕಂಥದ್ದು ಕೂಡ ಸ್ಪಷ್ಟತೆಯಿಂದ ಇರಲಿ ಮುಂದೆ ಮುಂದೆ ದಿನಗಳಲ್ಲಿ ವಿದೇಶಿ ವ್ಯಾಪಾರವನ್ನು ಪಾಠ ಮಾಡ್ಬೇಕಾದ್ರೆ ಕೂಡ ಸೊ 301ರಿಂದ ಸಂವಿಧಾನದ 301ರಿಂದ 307ರ ವಿಧಿಯವರೆಗೂ ಕೂಡ ನಾವು ಒಂದು ರಾಜ್ಯ ಕ್ಷೇತ್ರದೊಳಗಿನ ವ್ಯಾಪಾರದ ಬಗ್ಗೆ ಕೂಡ ಏನ್ ಮಾಡ್ಬೋದು ಮಾತಾಡ್ತಾ ಹೋಗ್ಬೋದು ಇದು ಕೂಡ ಗೊತ್ತಿಲ್ಲ ಇದು ಭಾಗ 13ರಲ್ಲಿ ಕಂಡು ಬರ್ತಕ್ಕಂತ ಒಂದು ವಿಶೇಷ ವಸ್ತು ವಿಷಯ ಭಾಗ 13 ಇದು ಕೂಡ ಗೊತ್ತಿರಬೇಕು ಆಮದುಗಳ ಮೇಲೆ ತೆರಿಗೆ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂದ್ರೆ ಸೊ ನೀವು ವ್ಯಾಪಾರ ತಡೆ ಅಂತಕ್ಕಂಥದ್ದು ಹೇಳಬೇಕು ಸೆಸ್ ಎಂದರೆ ಅಬ್ರಿವೇಶನ್ ಗಳನ್ನ ಕೇಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ಒಂದು ಪ್ರಶ್ನೆ ಕೂಡ ಈ ತರ ವಿಶೇಷವಾಗಿ ಕೇಳ್ತಾರಂತೂ ಬಹಳಷ್ಟು ಬಾರಿ ಎಫ್ಡಿಐಗಳಲ್ಲೂ ಕೂಡ ಈ ಪ್ರಶ್ನೆಗಳನ್ನ ಕೇಳಿದಾನೆ ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಕರಿತೀವಿ ಇದಕ್ಕೆ ನೋಡಿ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಝೋನ್ಸ್ ವಿಶೇಷ ಆರ್ಥಿಕ ವಲಯಗಳು ಅಂತ ಕರಿತೀವಿ ಕನ್ನಡದಲ್ಲಿ ಇದಕ್ಕೆ ವಿಶೇಷ ಆರ್ಥಿಕ ವಲಯಗಳು ನೋಡಿ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತಕ್ಕಂಥದ್ದು ಇಟ್ ಇಸ್ ದ ರೈಟ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮಿತ್ರ ಸ್ವಲ್ಪ ಪೂರಕ ಜ್ಞಾನಗಳನ್ನ ನೋಡೋಣ ಇದಕ್ಕೆ ಈ ಸೆಸ್ ಅಂತಕ್ಕಂಥದ್ದು ವಿಶೇಷವಾಗಿ 2000ನೇ ಇಸ್ವಿ ಏಪ್ರಿಲ್ 1ನೇ ತಾರೀಕು ಸೆಸ್ ನೀತಿ ಅನ್ನೋದು ಬರ್ತದ್ರಿ ನಮ್ಮದ್ರಲ್ಲಿ ಸೆಸ್ ನೀತಿ ಅಂತಕ್ಕಂಥದ್ದು ಇದ್ರ ಮುಂದುವರೆದವಾಗಿ 2005 ಜೂನ್ 23ನೇ ತಾರೀಕು ಸೆಸ್ ಆಕ್ಟ್ ಆಗುತ್ತೆ ಸೆಸ್ ಕಾಯ್ದೆ ಆಗ್ತದೆ ಸೊ ಫೆಬ್ರವರಿ 10, 2006ರಲ್ಲಿ ಇದು ಅಧಿಕೃತವಾಗಿ ಕಾರ್ಯಾರಂಭ ಮಾಡ್ತದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೇಕಾಗ್ತದೆ ವಿಶೇಷ ಆರ್ಥಿಕ ವಲಯಗಳು ಅಂದ್ರೆ ಒಂದು ಒಂದು ಗಡಿ
ಒಳಗೆ ಒಂದು ಭೌಗೋಳಿಕ ಗಡಿಯೊಳಗೆ ಒಂದು ಆಮದು ಮತ್ತು ರಫ್ತುಗಳನ್ನು ಉತ್ತೇಜಿಸುವ ಸಲುವಾಗಿ ಒಂದು ವ್ಯಾಪಾರ ಉದ್ಯೋಗಗಳನ್ನು ಸೃಷ್ಟಿಸುವ ಸಲುವಾಗಿ ನಿರ್ಮಿಸಿರತಕ್ಕಂತ ಒಂದು ವಲಯಗಳನ್ನು ನಾವು ವಿಶೇಷ ಆರ್ಥಿಕ ವಲಯಗಳು ಅಂತ ಕರೀತೀವಿ. ಮಿತ್ರರೇ ಇದರ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳು ಬೀಳ್ತಾ ಹೋಗ್ತದೆ. ಸೆಜ್ ನೀತಿ ಅಂತ ಕೇಳಿದ್ರೆ ನೀವು 2000 ಇಸ್ವಿಯನ್ಗೆ ಉತ್ತರಗಳನ್ನು ಹಾಕ್ಬೇಕು. ಸೊ ಸೆಜ್ ಆಕ್ಟ್ ಅಂತ ಬಂದ್ರೆ ಸೊ ನೀವು ಇದಕ್ಕೆ ಉತ್ತರಗಳನ್ನು ಹಾಕ್ಬೇಕು June 23ಕ್ಕೆ. ಸೆಜ್ ಯಾವಾಗ ಕಾರ್ಯಾರಂಭ ಮಾಡ್ತು ಅಂದ್ರೆ ಸೊ ವಿಶೇಷವಾಗಿ February 10, 2000 ಇಸ್ವಿಯಿಂದ ಕಾರ್ಯಾರಂಭ ಮಾಡಿದಂತಕ್ಕಂಥದ್ದು. ಅಲ್ಲಿಗೆ 2000 ಇಸ್ವಿಯಿಂದ 2006 February 9ವರೆಗೂ ಕೂಡ ಇದು ಸೆಜ್ ಕಾಯ್ದೆಯಲ್ಲೇ ಇತ್ತು. ಇದು ಕಾರ್ಯಾರಂಭ ಮಾಡಿದ್ದು February 10 ಅಂತಕ್ಕಂಥದ್ದು ಕೂಡ ತಮಗೆ ಗೊತ್ತಿರಬೇಕು. ಹಾಗಾದ್ರೆ ಈ ರೀತಿ ವಿಶೇಷ ಆರ್ಥಿಕ ವಲಯಗಳನ್ನ ಎಲ್ಲಿ ಸ್ಥಾಪನೆ ಮಾಡಲಾಗ್ತದೆ ಅಂತಕ್ಕಂಥದಕ್ಕೆ ನಾವು ಗಮನ ಹರಿಸಿದಾಗ ವಿಶೇಷವಾಗಿ ಬಂದರು ಮತ್ತು ವಿಮಾನ ನಿಲ್ದಾಣಗಳ ಪ್ರದೇಶದಲ್ಲೂ ಕೂಡ ಈ ಒಂದು ರಫ್ತು ಹೆಚ್ಚು ಮಾಡಬೇಕನ್ನೋ ಉದ್ದೇಶದಿಂದ ಕೂಡ ಸ್ಪೆಷಲ್ ಎಕನಾಮಿಕ್ ಝೋನ್ ಗಳನ್ನ ನಾವೇನ್ ಮಾಡ್ತೀವಿ ಸೊ ಓಪನ್ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ತರ ಸೆಸ್ ಅಂತಕ್ಕಂಥದ್ದು ಸೊ ಉತ್ತರ ಬಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತಕ್ಕಂಥದ್ದು ರೈಟ್ ಆಗ್ತದೆ. ಇದ್ರ ಜೊತೆಗೆ EPZ ಅಂತಕ್ಕಂಥದ್ದು ಗೊತ್ತಿರಬೇಕು, ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ಸ್ ಅಂತ ಕರಿತೀವಿ. ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ಸ್, ರಫ್ತು ಸಂಸ್ಕರಣಾ ವಲಯಗಳು ಅಂತಕ್ಕಂಥದ್ದು. ಏಷ್ಯಾದ ಮೊಟ್ಟ ಮೊದಲ ರಫ್ತು ಸಂಸ್ಕರಣಾ ವಲಯ ಅಂದ್ರೆ ಸೊ ಅದು ವಿಶೇಷವಾಗಿ 1965ರಲ್ಲಿ ಗುಜರಾತ್ನ ಕಾಂಡ್ಲಾ ಅಂತಕ್ಕಂಥ ಸ್ಥಳದಲ್ಲಿ ಇದು ಸ್ಥಾಪನೆ ಆಗ್ತದೆ. ಇವುಗಳನ್ನು ಕೂಡ ವಿಶೇಷವಾಗಿ ಬಂದರು ಮತ್ತು ವಿಮಾನ ನಿಲ್ದಾಣಗಳ ಬಳಿಯಲ್ಲಿ ಸ್ಥಾಪನೆ ಮಾಡ್ತೀವಿ. ಸೊ ಕಾಂಡ್ಲಾ ಅಂತಕ್ಕಂಥದ್ದು ವಿಶೇಷವಾಗಿ ಭಾರತದ ಮೊದಲು ಏಷ್ಯಾದ ಮೊದಲ ರಫ್ತು ಸಂಸ್ಕರಣ ವಲಯ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. 1970ರಲ್ಲಿ ಸೊ ಮುಂಬೈಗೆ ಸಂಬಂಧಪಟ್ಟಂತೆ ಸ್ಯಾಂಟ್ರಾ ಕ್ರೂಸ್ ಅಂತಕ್ಕಂಥದ್ದು ಕೂಡ ಅದು ಕಂಡು ಬರ್ತದೆ. ಅವು ಕೂಡ ಪೂರಕ ಜ್ಞಾನಗಳು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ, ಸರ್ಕಾರವು ನಿಗದಿಪಡಿಸಿದ ಅಡೆತಡೆಗಳು ಅಥವಾ ನಿರ್ಬಂಧಗಳನ್ನ ತೆಗೆದು ಹಾಕುವುದು. ನೋಡ್ರಿ ಇಲ್ಲಿ ವಿಶೇಷವಾಗಿ ಈ ಕಾನ್ಸೆಪ್ಟ್ ಗಳನ್ನ ನೋಡಿದಾಗಲೇ ಗೊತ್ತಾಗ್ತದೆ ಇದು ನೂತನ ಕೈಗಾರಿಕಾ ನೀತಿ ಮೇಲಿರ್ತಕ್ಕಂಥ ಕಾನ್ಸೆಪ್ಟ್. ನೂತನ ಕೈಗಾರಿಕಾ ನೀತಿ ನೋಡ್ರಿ, ಈ ಕೈಗಾರಿಕಾ ನೀತಿಗಳನ್ನ ನಾವು ಗಮನ ಹರಿಸಿದಾಗ ಬಹಳಷ್ಟು ಬಾರಿ ಪ್ರಶ್ನೆ ಬಿದ್ದಿರ್ತಕ್ಕಂಥದ್ದು. ಸೊ SDA ಇಂದ ಹಿಡಿದು PC ಇಂದ ಹಿಡಿದು KS 1999 2008 KS PSI 2015 PC 2018 SDA 2011 SDA 2021. ಸುಮ್ಮನೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನು ನೋಡಿದ್ರೆ PC ಇಂದ DC ತನಕನು ಕೂಡ ಈ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾನೆ. ಸೊ ಈ ನೂತನ ಕೈಗಾರಿಕಾ ನೀತಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಾವು ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡೋಣ. ಸೊ ವಿಶೇಷವಾಗಿ ಯಾವೆಲ್ಲ ಕೈಗಾರಿಕಾ ನೀತಿಗಳು ಅಂದ್ರೆ 1948ರ ಕೈಗಾರಿಕಾ ನೀತಿ, 1956, 1969, 1973, 1977, 1980, 1985, 1991. ಇಷ್ಟು ಕೈಗಾರಿಕಾ ನೀತಿಗಳ ಬಗ್ಗೆ ಸುಮ್ಮನೆ ಬೇಸಿಕ್ಲಿ ಗೊತ್ತಿರಬೇಕು. ಇದಾದ್ಮೇಲೆ ಪ್ರಸ್ತುತ ಇರತಕ್ಕಂಥ 2020-25ರ ಕೈಗಾರಿಕಾ ನೀತಿ ಕೂಡ ಗೊತ್ತಿರಬೇಕು. ಇಲ್ಲಿ ಸರ್ಕಾರವು ನಿಗದಿಪಡಿಸಿದ ಅಡೆತಡೆಗಳು ಅಥವಾ ನಿರ್ಬಂಧಗಳನ್ನ ತೆಗೆದು ಹಾಕುವುದು ಅಂತ ಹೇಳಿದ್ದಾರೆ. ಅಂದ್ರೆ ಸೊ ಇಲ್ಲಿ ನಾವು ಇರ್ತಕ್ಕಂತಹ ಒಂದು ಚೌಕಟ್ಟು ಲೈಸೆನ್ಸ್ ವ್ಯವಸ್ಥೆ ಏನಿತ್ತಲ್ಲ ಅದರಲ್ಲಿ ಸ್ವಲ್ಪ ನಾವು ಲಿಬರಲೈಸೇಷನ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಆಪ್ಷನ್ ಏನ್ ಉತ್ತರ ಸರಿ ಆಗ್ತದೆ ಅಂದ್ರೆ ಸೊ ಉದಾರೀಕರಣದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಟ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೂತನ ಕೈಗಾರಿಕಾ ನೀತಿ ಅಂತಕ್ಕಂಥದ್ದು July 24, 1991ರಲ್ಲಿ ಆರಂಭಗೊಳ್ತದೆ. ಸೊ IMF ಮತ್ತು IBRDಗಳ ಒಂದು ಸಹಯೋಗತ್ವದಲ್ಲಿ ವೇಗವಾಗಿ ಕಾರ್ಯಗತಗೊಳಿಸುವುದು ಮತ್ತು ದಕ್ಷತೆಯನ್ನ ಕಾಪಾಡುವ ಮೂಲ ದೃಷ್ಟಿಕೋನವನ್ನ ಇಟ್ಟುಕೊಂಡು ಸೊ ಅವತ್ತಿನ ಒಂದು ಪ್ರಧಾನಮಂತ್ರಿ ಆಗಿರ್ತಕ್ಕಂತ ಪಿ ವಿ ನರಸಿಂಹರಾವ್ ಇವರನ್ನ ಆಧುನಿಕ ಭಾರತದ ಚಾಣಕ್ಯ ಅಂತ ಕರೀತಾರೆ ನೋಡಿ. ಆಧುನಿಕ ಭಾರತದ ಚಾಣಕ್ಯ. ಹಾಗಾದ್ರೆ ಈ PV ನರಸಿಂಹರಾವ್ರ ಪ್ರಮುಖ ಕೃತಿ ಯಾವುದು ಅಂತ ಕೇಳಿದ್ರೆ ದಿ ಇನ್ಸೈಡರ್ ಅಂತಕ್ಕಂಥ ಕೃತಿ.
ಕೇಸ್ 1998 ಪ್ರಶ್ನೆ ಅದು ಇದು 1998 ಒಂದು ಪ್ರಶ್ನೆ ನೇರವಾದ ಪ್ರಶ್ನೆ ದಿ ಇನ್ಸೈಡರ್ ಕೃತಿಯ ಕರ್ತೃ ಯಾರು ಅಂದ್ರೆ ಪಿ ವಿ ನರಸಿಂಹರಾವ್ ಅಂತಕ್ಕಂಥವ್ರು ಕೂಡ ಹೇಳಬೇಕು ಸೊ ಇಲ್ಲಿ ವಿಶೇಷವಾಗಿ ಸೊ ಈ ಕೈಗಾರಿಕಾ ನೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಯಾರಂದ್ರೆ ಹಣಕಾಸು ಮಂತ್ರಿ ಮನಮೋಹನ ಸಿಂಗ್ ಅಂತಕ್ಕಂಥವ್ರು ಗೊತ್ತಿರಬೇಕು ಮನಮೋಹನ ಸಿಂಗ್ ಅಂತಕ್ಕಂಥವ್ರು ಮಿತ್ರರೇ ಇದನ್ನ ರಾವ್ ಅಂಡ್ ಸಿಂಗ್ ಮಾದರಿ ಅಂತ ಕರಿತೀವಿ ನೂತನ ಕೈಗಾರಿಕಾ ನೀತಿ 1991 ರಾವ್ ಅಂಡ್ ಸಿಂಗ್ ಮಾದರಿ ಸೊ ಇಲ್ಲೇನ್ ಮಾಡ್ತಾರಂದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಎಲ್ ಪಿ ಜಿ ಅಂತಕ್ಕಂತ ಕಾನ್ಸೆಪ್ಟ್ ಲಿಬರಲೈಸೇಷನ್ ಪ್ರೈವಟೈಸೇಷನ್ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಪ್ರೈವಟೈಸೇಷನ್ ಗ್ಲೋಬಲೈಸೇಷನ್ ಮಿತ್ರರೇ ಅಲ್ಲಿಗೆ ಎಲ್ ಇಂಡಿಕೇಶನ್ ಲಿಬರಲೈಸೇಷನ್ ಪಿ ಇಂಡಿಕೇಶನ್ ಪ್ರೈವಟೈಸೇಷನ್ ಸೊ ಜಿ ಇಂಡಿಕೇಶನ್ ಗ್ಲೋಬಲೈಸೇಷನ್ ಅಂತಕ್ಕಂಥದನ್ನ ತಿಳಿಸ್ತಾ ಇದೆ ಸ್ವಲ್ಪ ಉದಾರೀಕರಣದ ಬಗ್ಗೆ ಚರ್ಚೆ ಮಾಡೋಣ ಉದಾರೀಕರಣದ ಮೇಲೆ ಕೇಸ್ 2020 ಪ್ರಶ್ನೆ ಕೇಳಿದ್ದ ಕೇಸ್ 2020 ಒಂದು ಪ್ರಶ್ನೆ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಉದಾರೀಕರಣ ಅಂದ್ರೆ ಪ್ರಶ್ನೆ ಹೇಳ್ತಾ ಇದೆ ಉತ್ತರವನ್ನ ಹಿಡಿದು ಹೇಳ್ಬೋದು ಸರ್ಕಾರವು ನಿಗದಿಪಡಿಸಿದ ಅಡೆತಡೆಗಳು ಅಥವಾ ನಿರ್ಬಂಧಗಳನ್ನ ತೆಗೆದುಹಾಕುವುದು ಅಂತಕ್ಕಂಥದ್ದು ಎಸ್ ಇಟ್ ಇಸ್ ರೈಟ್ ಉದಾರೀಕರಣ ಹಾಗಾದ್ರೆ ಈ ಉದಾರೀಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ವಿಶೇಷವಾಗಿ ಲರ್ಮ್ಸ್ ಅಂತಕ್ಕಂಥದನ್ನ ನಾವು ವ್ಯವಸ್ಥೆಯನ್ನು ನೋಡ್ತೀವಿ ಲರ್ಮ್ಸ್ ಈ ಲರ್ಮ್ಸ್ ಏನನ್ನ ಸೂಚಿಸ್ತದೆ ಅಂದ್ರೆ ಲಿಬರಲೈಸೇಷನ್ ಲಿಬರಲೈಸೇಷನ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಉದಾರೀಕೃತ ವಿನಿಮಯ ದರ ನಿರ್ವಹಣಾ ವ್ಯವಸ್ಥೆ ಉದಾರೀಕೃತ ವಿನಿಮಯ ದರ ನಿರ್ವಹಣಾ ವ್ಯವಸ್ಥೆ ಅಂತಕ್ಕಂಥದ್ದು ಮಿತ್ರರೇ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಟಾಪಿಕ್ ಹಾಗಾದ್ರೆ ಈ ಲರ್ಮ್ಸ್ ಅಂತಕ್ಕಂಥದ್ದು ಯಾವಾಗ ಜಾರಿ ಆಯ್ತು ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ ಅಥವಾ ಯಾವಾಗ ಕಾರ್ಯಾರಂಭ ಮಾಡ್ತು ಅಂದ್ರೆ ಸೊ ಇದು ನಾವು ಓದ್ಬೇಕಾದ್ರೆ ಏನಾಗಿರ್ತದೆ ನಮ್ಗೆ ಒಂದು ಸ್ಪಷ್ಟತೆ ಗೊತ್ತಿರಲ್ಲ ಯಾಕಂದ್ರೆ ಇದು ನೂತನ ಕೈಗಾರಿಕಾ ನೀತಿ 1999 ಅವಿಭಾಜ್ಯ ಅಂಗದಲ್ಲಿ ನಾವು ಅಧ್ಯಯನಗಳನ್ನ ಮಾಡಿದಾಗ ಇಲ್ಲಿ ನಾವು ಇದನ್ನ ಆಪ್ಷನ್ ಅಲ್ಲಿ 1991 ನಾವು ಗ್ಲಾನ್ಸ್ ಗಳನ್ನ ಮಾಡ್ತೀವಿ ಆದ್ರೆ ಉತ್ತರ 1992 ಮಾರ್ಚ್ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕು ಇದು ಒಂದು ಭಾಗ ಕೇಸ್ 2020 ಪ್ರಶ್ನೆ ಇದು ಇಲ್ಲಿ ಖಾಸಗೀಕರಣ ಅಂದ್ರೆ ಸೊ ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥವನ್ನ ನಾವು ವಿಶೇಷವಾಗಿ ಏನ್ ಮಾಡೋದು ಖಾಸಗಿ ವಲಯಕ್ಕೆ ಬಿಟ್ಟುಕೊಡ್ತಕ್ಕಂಥದ್ದು ಅಂದ್ರೆ ಸೊ ಖಾಸಗಿಯವರಿಗೆ ಬಿಟ್ಟುಕೊಡ್ತಕ್ಕಂಥದ್ದು ಜಾಗತೀಕರಣ ಅಂದ್ರೆ ಒಂದು ಅರ್ಥವ್ಯವಸ್ಥೆಯನ್ನ ಇನ್ನೊಂದು ಜಗತ್ತಿನ ಬೇರೊಂದು ದೇಶದ ಅರ್ಥವ್ಯವಸ್ಥೆಗೆ ಒಂದು ಸಮತಟ್ಟಾದ ವಾತಾವರಣ ನಿರ್ಮಾಣ ಮಾಡೋದನ್ನ ನಾವು ಜಾಗತೀಕರಣ ಅಂತ ಕರಿತಾ ಹೋಗ್ತೀವಿ ಗ್ಲೋಬಲೈಸೇಷನ್ ಅಂತಕ್ಕಂಥದ್ದು ಕೂಡ ನಾವು ನೋಡ್ತಾ ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಈ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋಗಳನ್ನ ಕೂಡ ಮಾಡ್ತಾ ಹೋಗೋಣ ಸೊ ನೆಕ್ಸ್ಟ್ ಪ್ರಶ್ನೆ ಯಾವ ವಲಯದ ಸಾಲಗಳಲ್ಲಿ ಬ್ಯಾಂಕ್ಗಳು ಮತ್ತು ಸಹಕಾರಿ ವಲಯವನ್ನ ಸೇರಿಸಲಾಗಿದೆ ನೋಡ್ರಿ ಔಪಚಾರಿಕ ವಲಯ ಅಂತ ಹೇಳಬೇಕು ಅಂದ್ರೆ ಸೊ ಬ್ಯಾಂಕ್ಗಳು ಅಂತಕ್ಕಂಥದನ್ನ ನಾವು ಗಮನಿಸಿದಾಗ ಸೊ ವಿಶೇಷವಾಗಿ ಬ್ಯಾಂಕ್ಗಳು ಅಂತ ಬಂದಾಗ ನೋಡಿ ಇಲ್ಲಿ ಔಪಚಾರಿಕ ವಲಯ ಅಂದ್ರೆ ಏನು ಔಪಚಾರಿಕ ವಲಯ ಅನೌಪಚಾರಿಕ ವಲಯ ಇವೆರಡು ಒಂದು ಸಿಮಿಲಾರಿಟಿ ಓಡಿಸಿರ್ತವೆ ಸೊ ಈ ಔಪಚಾರಿಕ ವಲಯ ಅಂದ್ರೆ 10 ಜನರಿಗಿಂತ ಹೆಚ್ಚಿರ್ತಕ್ಕಂತಹ ಕೆಲಸ ಮಾಡತಕ್ಕಂತ ವಲಯವನ್ನ ನಾವು ಔಪಚಾರಿಕ ವಲಯ ಸೊ ಇಲ್ಲಿ ಅನೌಪಚಾರಿಕ ವಲಯ ಅಂದ್ರೆ 10 ಜನರಿಗಿಂತ ಕಡಿಮೆ ಜನರು ಕೆಲಸ ಮಾಡತಕ್ಕಂತ ಒಂದು ವಲಯವನ್ನ ನಾವು ವಿಶೇಷವಾಗಿ ಅನೌಪಚಾರಿಕ ವಲಯ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಬ್ಯಾಂಕ್ಗಳು ಮತ್ತು ಸಹಕಾರಿ ವಲಯವನ್ನು ಎಲ್ಲಿಗೆ ಸೇರಿಸಲಾಗಿದೆ ಅಂದ್ರೆ ಔಪಚಾರಿಕ ವಲಯಕ್ಕೆ ಏನಾಗಿದೆ ಸೇರಿಸಲಾಗಿದೆ ಅಂತಕ್ಕಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಅದಾದ್ರೆ ಸೊ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಲಯ ಬಹುತೇಕ ಬಹಳಷ್ಟು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದರಲ್ಲೂ ಕೆ ಎಸ್ ಆರ್ ಪಿ ನಲ್ಲಿ ಪದೇ ಪದೇ ಆಗಿರ್ತಕ್ಕಂಥ ಪ್ರಶ್ನೆ 2016 ಇದೇ ಪ್ರಶ್ನೆ ಆಗಿತ್ತು ಅಂತಕ್ಕಂಥದ್ದು ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಲಯ ಒಂದು ಕೃಷಿ ವಲಯ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು ಹಾಲು ಉತ್ಪಾದಕತೆ ಆರ್ಥಿಕತೆ ಅಂತ ಹೇಳಿದ್ರೆ ನೋಡಿ ಯಾವುದು ಪ್ರಾಥಮಿಕ ವಲಯ ಅಂತ ಕೇಳಿದ್ರು ಅಂದ್ರೆ ಸೊ ಬಹುತೇಕ ವಿದ್ಯಾರ್ಥಿಗಳು ಕೃಷಿ ವಲಯವನ್ನ ಟಿಕ್ ಮಾಡ್ತಾರೆ ಇಟ್ ಈಸ್ ಆಲ್ಸೋ ರೈಟ್ ಆದ್ರೆ ಇಲ್ಲಿ ಕೆಳಗಿದೆ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು
ಈ ಪ್ರಾಥಮಿಕ ವಲಯವನ್ನ ಕೃಷಿ ವಲಯ ಅಂತ ಕರೀತೀವಿ ಆದ್ರೆ ಈ ತರ ಎರಡೆರಡು ಆಪ್ಷನ್ ಬಂದಾಗ ಇದು ಅಕ್ಯುರೇಟ್ ಉತ್ತರಗಳು ಆಗ್ತದೆ ಇದು ಅಕ್ಯುರೇಟ್ ಉತ್ತರಗಳು ಆಗ್ತದೆ ಅಂತಕಂತದ್ದು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು ಅಂತಕಂತದ್ದು ಗೊತ್ತಿರಬೇಕು ಹಾಗಾದ್ರೆ ಇಲ್ಲಿ ಈ ಕೃಷಿ ವಲಯ ಅಂತಕಂತದನ್ನ ನಾವು ಗಮನಿಸಿದಾಗ ಸೊ ಪ್ರಾಥಮಿಕ ವಲಯವನ್ನ ಕೃಷಿ ವಲಯ ಅಂತ ಕೇಳಿ ಆಪ್ಷನ್ ಗಳನ್ನು ಇದನ್ನ ಇಟ್ಟಿಲ್ಲ ಅಂದಾಗ ನಾವು ನೇರವಾಗಿ ಅಂತಕೋಬೇಕು ಕೃಷಿ ವಲಯಕ್ಕೆ ಹಾಕಿರೋ ಒಂದು ಅಂಕಗಳು ಸಿಗ್ತದೆ ಯಾಕಂದ್ರೆ ಸ್ಪೆಷಲ್ ರಿಸರ್ವ್ ಪೊಲೀಸ್ ಗೆ ಸಂಬಂಧಪಟ್ಟಂತೆ 2016 ರಲ್ಲಿ ಈ ಪ್ರಶ್ನೆ ಆಗಿತ್ತು ಅವತ್ತು ಇದೆ ಉತ್ತರ ಆಗಿತ್ತು ಆದ್ರೆ ಇಲ್ಲಿ ಎರಡೂ ಕೊಟ್ಟಿರೋದ್ರಿಂದ ವಾಟ್ ವಿಚ್ ಇಸ್ ದ ಪ್ರೈಮರಿ ಸೆಕ್ಟರ್ ಅಂತ ಕೇಳಿದಾಗ ಸೊ ನಾವು ಕೃಷಿ ವಲಯ ಅಥವಾ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ ಕೊಟ್ಟಾಗ ನಾವು ಇದನ್ನ ಅಕ್ಯುರೇಟ್ ಆಗಿ ನಾವೇನ್ ಮಾಡ್ಬೇಕಾಗ್ತದೆ ಟಿಕ್ ಮಾಡ್ಬೇಕಾಗ್ತದೆ ಹಾಗಾದ್ರೆ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಉದಾಹರಣೆಗಳನ್ನ ನೋಡ್ತಾ ಹೋದಾಗ ಸೊ ಯಾವ್ಯಾವ ಉದಾಹರಣೆಗಳು ಬರ್ತದೆ ಸೊ ಈ ಕೃಷಿ ಸಂಬಂಧಿತ ಚಟುವಟಿಕೆ ಸಂಬಂಧಪಟ್ಟಂತೆ ಯಾವ್ಯಾವ ಬರ್ತವೆ ಅರಣ್ಯಗಳು ಬೇಟೆಗಾರಿಕೆ ಪಶು ಸಂಗೋಪನೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹೈನು ಸಾಕಾಣಿಕೆ ಇವೆಲ್ಲ ಕೂಡ ಏನಾಗ್ತದೆ ಒಂದು ವಿಶೇಷವಾಗಿ ಕಂಡುಬರ್ತದೆ ಅಂತಕಂತದ್ದು ಕಟ್ಟಡ ಸಾಮಗ್ರಿಗಳು ಕೂಡ ಪ್ರಾಥಮಿಕ ವಲಯಕ್ಕೆ ಬರ್ತದೆ ಇನ್ನೊಂದು ಗೊತ್ತಿರಬೇಕು ಗಣಿಗಾರಿಕೆ ಕೂಡ ಒಂದು ವಿಶೇಷವಾಗಿ ಪ್ರಾಥಮಿಕ ವಲಯಕ್ಕೆ ಕಂಡುಬರ್ತಕ್ಕಂತ ಒಂದು ವಲಯ ಅರ್ಥಾದ್ರೆ ಸೊ ಹಾಗಾದ್ರೆ ಗಣಿಗಾರಿಕೆ ಹೆಂಗೆ ಪ್ರಾಥಮಿಕ ವಲಯ ಅಂದ್ರೆ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ದಕ್ಷವಾಗಿ ಬಳಸಿಕೊಂಡು ಕಚ್ಚಾ ರೂಪದ ವಸ್ತುಗಳನ್ನ ತಯಾರಿಸುವ ವ್ಯವಸ್ಥೆಗೆ ನಾವು ಕೃಷಿ ಅಂತ ಕರಿಬಹುದು ಹಾಗಾದ್ರೆ ಸೊ ಇಲ್ಲೂ ಕೂಡ ನಾವು ಯಾವ ಸಿದ್ಧ ವಸ್ತುಗಳನ್ನು ಕೂಡ ತೆಗೆಯಲ್ಲ ಕಚ್ಚಾ ವಸ್ತುಗಳನ್ನು ತೆಗೆಯೋದ್ರಿಂದ ಮ್ಯಾನ್ ಫೋರ್ಸ್ ಮತ್ತೆ ನ್ಯಾಚುರಲ್ ಫೋರ್ಸ್ ಎರಡನ್ನು ಹಾಕಿ ನಾವೇನ್ ಮಾಡ್ತಾ ಇದೀವಿ ರಿಸೋರ್ಸ್ಗಳನ್ನು ಯೂಸ್ ಮಾಡ್ಕೊಂಡು ನಾವು ಗಣಿಗಾರಿಕೆ ಅಂತಕಂತದನ್ನು ಮಾಡ್ತೀವಿ ಹಾಗಾದ್ರೆ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು ಅಥವಾ ಇದು ಗಣಿಗಾರಿಕೆ ಅಂತಕಂತದ್ದು ಪ್ರಾಥಮಿಕ ವಲಯಕ್ಕೆ ಕಂಡುಬರ್ತಕ್ಕಂತ ಒಂದು ಉದಾಹರಣೆ ಇಲ್ಲಿ ನೋಡಿ ಇದರ ಜೊತೆಗೆ ಪ್ರಾಥಮಿಕ ವಲಯವನ್ನ ಕೃಷಿ ವಲಯ ಅಥವಾ ಕೃಷಿ ಸಂಬಂಧಿತ ಚಟುವಟಿಕೆಗಳು ಅಂತ ಕರಿತೀವಿ ಎರಡ್ ಆಪ್ಷನ್ ಕೊಟ್ಟರಿಂದ ಗೊಂದಲ ಆಗ್ತದ್ರಿ ಸೊ ಯಾವಾಗಲೂ ಕೂಡ ಸ್ವಲ್ಪ ಪೂರಕ ಜ್ಞಾನಗಳು ಗೊತ್ತಿರಬೇಕು ಹಿಂಗ್ ಕೊಟ್ಟಾಗ ಆಕ್ಚುಲಿ ಇದು ರೈಟ್ ಇರ್ತವೆ ಆದ್ರೆ ಇದನ್ನ ಏನ್ ಮಾಡ್ಬೇಕು ನಾವು ಐಡೆಂಟಿಫೈಗಳನ್ನ ಮಾಡಬೇಕು ಯಾಕಂದ್ರೆ ಇವೆಲ್ಲಾ ಚಟುವಟಿಕೆಗಳು ಸಂಬಂಧಿತ ಚಟುವಟಿಕೆಗಳಾಗಿದ್ದಾವೆ ಈ ಉದಾಹರಣೆಗಳನ್ನ ಇಟ್ಕೊಂಡು ಏನ್ ಮಾಡ್ತಾ ಇದೀವಿ ನಾವು ಇವುಗಳನ್ನ ನೋಡ್ತಾ ಇದೀವಿ ಯಾಕಂದ್ರೆ ಒಂದು ಅರಣ್ಯ ಬೇಟೆಗಾರಿಕೆ ಪಶು ಸಂಗೋಪನೆ ಗಣಿಗಾರಿಕೆ ಮೀನು ಸಾಕಾಣಿಕೆ ಇವೆಲ್ಲವೂ ಕೂಡ ಒಂದು ಸಂಬಂಧಿತ ಚಟುವಟಿಕೆ ಆಗಿರೋದ್ರಿಂದ ವಿಶೇಷವಾಗಿ ನಾವು ಇದಕ್ಕೆ ಟಿಕ್ ಮಾಡ್ಬೇಕಾಗ್ತದೆ ಪ್ರಾಥಮಿಕ ವಲಯದ ಉದಾಹರಣೆಗಳನ್ನ ನೋಡಿದಾಗ ಇದಕ್ಕೆ ಟಿಕ್ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟತೆಯಿಂದ ಗೊತ್ತಿರಲಿ ಹಾಗಾದ್ರೆ ಇದ್ರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ ವಲಯಗಳಿಗೆ ಸಂಬಂಧಪಟ್ಟಂತೆ ಒಂದು ಸುಮ್ಮನೆ ಒಂದು ಮಾಹಿತಿಗಳನ್ನ ನೋಡೋದಾದ್ರೆ ಪ್ರಾಥಮಿಕ ವಲಯ ಅಂತ ಬಂದ್ರೆ ಸೊ ಇದನ್ನ ಇದಕ್ಕೆ ಆನ್ಸರ್ ರೈಟ್ ಮಾಡ್ತೀವಿ ಅಥವಾ ಮಾಧ್ಯಮಿಕ ವಲಯ ಅಥವಾ ದ್ವಿತೀಯ ವಲಯ ಅಂತ ಬಂದ್ರೆ ಕೈಗಾರಿಕಾ ವಲಯವನ್ನ ಕೈಗಾರಿಕೆಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಸೊ ತೃತೀಯ ವಲಯ ಅಂತ ಬಂದ್ರೆ ವಿಶೇಷವಾಗಿ ಅದನ್ನ ಸೇವಾ ವಲಯ ಅಂತ ಕರಿತೀವಿ ಸೊ ಚತುಷ್ಕ ವಲಯವನ್ನ ಐಟಿ ಬಿಟಿ ವಲಯ ಅಂತ ಕರಿತೀವಿ ಸೊ ಪಂಚಕ ವಲಯವನ್ನ ಉನ್ನತ ನಿರ್ಧಾರ ಕೈಗೊಳ್ಳುವ ವಲಯ ಅಂತ ಕರಿತೀವಿ ಅಂದ್ರೆ ಸೊ ವಿಶೇಷವಾಗಿ ಸಮೂಹ ಮಾಧ್ಯಮಗಳಿಗೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯಗಳಾಗಿರ್ಬೋದು ಒಂದು ಐಎಎಸ್ ಐಪಿಎಸ್ ಅಧಿಕಾರಿಗಳ ಒಂದು ಉನ್ನತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪಂಚಕ ವಲಯದಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು ಸುಮ್ಮನೆ ಒಂದು ಪೂರಕ ಜ್ಞಾನ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ರಾಷ್ಟ್ರೀಯ ಗ್ರಾಹಕ ಪರಿಹಾರ ಆಯೋಗವು ರಾಷ್ಟ್ರೀಯ ಗ್ರಾಹಕ ಡ್ಯಾಶ್ ಪರಿಹಾರ ಆಯೋಗವು ನವದೆಹಲಿಯಲ್ಲಿದೆ ವಿವಾದಗಳ ಅಂತಕ್ಕಂಥದ್ದು ಇಟ್ಸ್ ದ ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ಒಂದು ಗ್ರಾಹಕರ ವಿವಾದಗಳನ್ನ ಪರಿಹರಿಸಲಿಕ್ಕೆ ಒಂದು ಆಯೋಗವನ್ನ ಕೂಡ ರಚನೆ ಮಾಡಿದ್ವಿ ಅಂತಕ್ಕಂಥದ್ದು ಅದು ಎಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಕ್ರೆಡಿಟ್ ಎನ್ನುವುದು ಸಾಲದಾತನು ಸಾಲಗಾರನಿಗೆ ಹಣ ಸರಕು ಅಥವಾ ಸೇವೆಗಳ ಭರವಸೆಗೆ ಪ್ರತಿಯಾಗಿ ಸರಬರಾಜು ಮಾಡುವ ಒಪ್ಪಂದವನ್ನ ಸೂಚಿಸುತ್ತದೆ ಹೌದು ನೋಡಿ ಕ್ರೆಡಿಟ್ ಎನ್ನುವುದಂದ್ರೆ ಒಂದು ಸಾಲ ಅಂತಕ್ಕಂಥದ್ದು ಸಾಲದಾತನ ಸಾಲಗಾರನಿಗೆ ಹಣ ಸರಕು ಅಥವಾ ಸೇವೆಗಳು ನೋಡ್ರಿ ಸರಕು ಸೇವೆಯನ್ನ ಸಂಪನ್ಮೂಲ ಅಂತ ಕರೀತಾರೆ ಅರ್ಥಶಾಸ್ತ್ರದಲ್ಲಿ ಸಂಪನ್ಮೂಲ ಅಂತ ಕರೀತಾರೆ ಇದು ಗೊತ್ತಿರಲಿ ಭರವಸೆಯಾಗಿ ಪ್ರತಿಯಾಗಿ ಸರಬರಾಜು ಮಾಡುವ ಒಪ್ಪಂದವನ್ನು ಸೂಚಿಸುತ್ತದೆ ಸೊ ಅದು ಏನನ್ನು ಸೂಚಿಸುತ್ತದೆ ಭವಿಷ್ಯದ ಪಾವತಿಗೆ ಪಾವತಿ ಮಾಡಲಾದ ಪಾವತಿ ಇಲ್ಲದ ಭದ್ರತೆ ಅವನು ಇಲ್ಲೇ ಹೇಳಿದಂದ್ರೆ ಭರವಸೆ ಅಂತ ಹೇಳಿದಾನೆ ಆ ಭರವಸೆ ಐತೆ ಅಂದ್ರೆ ಅಲ್ಲಿ ನಮಗೆ ಸೆಕ್ಯೂರಿಟಿ ಇದೆ ಅಂತ ಅರ್ಥ ಹಾಗಾದ್ರೆ ಸೆಕ್ಯೂರಿಟಿ ನಮಗೆ ನಿಜವಾದ ಉತ್ತರ ಆಗಲ್ಲ ಭವಿಷ್ಯದ ಪಾವತಿಗೆ ಇಟ್ ಇಸ್ ದ ರೈಟ್ ಆನ್ಸರ್ ನೋಡಿ ಅಂದ್ರೆ ನಾಳೆ ನೀನು ವಾಪಸ್ ತಿರುಗಿಸ್ಲಿಕ್ಕೆ
ಅಂದ್ರೆ ನೀವು ಕೊಡೋದನ್ನ ಪಾವತಿ ಅಂತ ಕರಿತೀವಿ. ಕೊಡ್ಲಿಕ್ಕೆ ಈ ಒಪ್ಪಂದವನ್ನ ಸೂಚಿಸ್ತದೆ ಅಂತಕ್ಕಂಥದ್ದು ವಿಶೇಷವಾಗಿ ಈ ತರ. ಸೊ ಬಹುತೇಕ ಪ್ರಶ್ನೆಗಳು ಏನಾಗ್ತದೆ, ಅರ್ಥ ಮಾಡಿಕೊಂಡು ಉತ್ತರಗಳನ್ನ ಹಾಕ್ತಾಗ ಅರ್ಥಶಾಸ್ತ್ರ ಸಲೀಸಾಗಿ ಅರ್ಥ ಆಗ್ತದೆ ಮಿತ್ರರೇ. ಸೊ ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೇಕು, ಒಂದು ಅಧ್ಯಯನ ವಸ್ತುಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗ್ಬೇಕು. ಇಷ್ಟು ಪ್ರಶ್ನೆಗಳು ಒಂದು KSRP 2019ರಲ್ಲಿ ಬಿದ್ದಿರ್ತಕ್ಕಂಥ ಪ್ರಶ್ನೆಗಳು. ಇವುಗಳನ್ನ ನಾವು ಸಾಧ್ಯವಾದಷ್ಟು ಏನ್ ಮಾಡಿದೀವಿ, ಚರ್ಚೆಗಳನ್ನ ಮಾಡ್ತಾ ಹೋಗ್ತಿದ್ವಿ. ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಒಂದು ಸ್ಪರ್ಧಾತ್ಮಕ ದೃಷ್ಟಿಕೋನವನ್ನು ಇಟ್ಕೊಂಡು ಮುಂದೆ ಇರ್ತಕ್ಕಂಥ ಒಂದು ಪೊಲೀಸ್ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು, ಸೊ ವಿಶೇಷವಾಗಿ ಅರ್ಥಶಾಸ್ತ್ರಕ್ಕೆ ಬಿದ್ದ ಪ್ರಶ್ನೆಗಳಿವೆಲ್ಲ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ಹೇಳೋದ್ರ ಮುಖಾಂತರ ಶುಭ ದಿನ.